ಆರೂವರೆ ಆಗೋಯ್ತು, ಟಿವಿ ಕೂಡ ಆನ್ ಆಯ್ತು, ಸುಷ್ಮಾ ಟಿವಿಲಿ ಬಂದಾಯ್ತು. ಹಾಗಾದ್ರೆ ಇಲ್ಲಿ ಆಗ್ತಾಳ ಕಾರ್ಯಕ್ರಮ ಶುರು ಮಾಡೋಣ. ಕೆಲಸದಲ್ಲೇ ಬಿಸಿ ಆಗಿರೋ ಅಪ್ಪ, ಸೀರಿಯಲ್ ನೋಡ್ತಾ ಸಮಯ ಕಳೆಯೋ ಅಮ್ಮ, ಫೇಸ್ಬುಕ್ ಅಲ್ಲೇ ಸ್ಟಡೀಸ್ ಮುಗಿಸೋ ಸಿಸ್ಟರ್ಸ್, ಪಾಕೆಟ್ ಮನಿ ಖಾಲಿ ಆದ್ಮೇಲೆ ಮನೆಗೆ ವಾಪಸ್ ಬರೋ ಬ್ರದರ್ಸ್, ಪ್ರಪಂಚನೇ ಫಾಸ್ಟ್ ಫುಡ್ ತಿನ್ಕೊಂಡು ಬದುಕ್ತಾರೋ ಈ ಕಾಲದಲ್ಲಿ ಸಂಬಂಧಗಳನ್ನ ಸ್ಟ್ರಾಂಗ್ ಮಾಡಕ್ಕೆ ಶುರು ಆಗಿದೆ ಜೀನ್ಸ್. ಇದು ಜೀನ್ಸ್, ಇಲ್ಲಿರುತ್ತೆ ಫುಲ್ ಎಂಟರ್ಟೈನ್ಮೆಂಟ್, ಜೊತೆಗಿರುತ್ತೆ ಸಂಬಂಧಗಳ ಕಮಿಟ್ಮೆಂಟ್. ಕೋಪಾಡ್ ಬಾಯ್, ಸ್ವಸ್ತಿಕ್ ಗುಲಾಬ್ ಜಾಮೂನ್, ಫ್ರೆಶಿಲ್ ಪಾಟ್, ಉದಯಂ ವರ್ಣ, ಫ್ಯಾನ್ಸಿ ಬಾರ್ಡರ್ ಧೋತಿ ಸೆನ್ಶರ್ಟ್, ಅಮೃತ್ ನೋನಿ, ಪ್ರತಿ ಹರಿಯಲು ಆರೋಗ್ಯದ ಅನುಭವ. ಏನಪ್ಪ ನೀವಂತೂ ನಮ್ಮ ಜಗಲಿ ಕಟ್ಟೆ ಫುಲ್ ಜೋಶಲ್ಲಿದೆ, ನಮ್ಮ ಸ್ಟೇಜು ಸಜ್ಜಾಗಿದೆ, ನಾನ್ ಬಂದಾಗಿದೆ, ಇನ್ಯಾರು ಬಾಕಿದಾರಪ್ಪ? ಸೆಲೆಬ್ರಿಟೀಸ್ ನ ವೇದಿಕೆ ಮೇಲೆ ಕರೆಯುವಂತ ಸಮಯ ಇವತ್ತು. ನಮ್ಮ ವೇದಿಕೆ ಮೇಲೆ ಬರ್ತಾ ಇರೋರು ಒಬ್ಬ ಜೆಂಟಲ್ಮನ್, ಅವರ ತಂದೆನ ಎಲ್ಲರೂ ಪೊಲೀಸ್ ಡ್ರೆಸ್ ಅಲ್ಲಿ ನೋಡಿ ಜನ ಸೆಲ್ಯೂಟ್ ಮಾಡಿ ಆಗಿದೆ. ಈಗ ಅವರ ಸಿನಿಮಾ ನೋಡ್ತಾ ನಾವು ಚಪ್ಪಾಳೆ ಹೊಡೆಯೋ ಸಮಯ ಬಂದಿದೆ. ಸೊ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಜೆಂಟಲ್ಮನ್ ಚಿತ್ರದ ನಾಯಕ ಡೈನಾಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ಮತ್ತು ವೆರಿ ಬ್ಯೂಟಿಫುಲ್ ನಾಯಕಿ ನಿಶ್ವಿಕಾ ನಾಯ್ಡು. ಶುರುವಾಯಿತು ಹೇಗೆ, ಪದವೇ ಸಿಗದಾಯಿತು ಹೇಗೆ, ಹೃದಯ ಕಳುವಾಯಿತು ಹೇಗೆ, ಒಂದು ಮಾತು ಆಡದೆ ಮೊದಲೇ ಬೆಳಗಾಯಿತು ಹೇಗೆ, ಕನಸೇ ಎದುರಾಯಿತು ಹೇಗೆ, ಋತುವೇ ಬದಲಾಯಿತು ಹೇಗೆ, ಹಿಂದೆ ಮುಂದೆ ನೋಡದೆ. ಈಗ ಎಲ್ಲಾ ಹುಡುಗರು ಮದ್ವೆ ಆದ್ಮೇಲೆ ಜೆಂಟಲ್ಮನ್ ಆಗೋಗ್ಬಿಡ್ತಾರೆ, ಹಾಗೆ ತಾವು ಕೂಡ ಮದ್ವೆ ಆದ್ಮೇಲೆ ಜೆಂಟಲ್ಮನ್ ಆಗೋಗಿದ್ದೀರಾ ಅಥವಾ ಸಿನಿಮಾಗೋಸ್ಕರ ಜೆಂಟಲ್ಮನ್ ಆಗಿದ್ದೀರಾ? ನಾನ್ ಜಗತ್ತಿಗೆ ಬರ್ತಿದಂಗೆನೆ ಜೆಂಟಲ್ಮನ್. ಓಕೆ ಪ್ರಜ್ವಲ್ ಅವರೇ, ಈ ಚಿತ್ರದಲ್ಲಿ ನಿಮ್ ಪಾತ್ರದ ಬಗ್ಗೆ ಹೇಳಿ ನಮಗ್ ಸ್ವಲ್ಪ. ನನಗೆ ತುಂಬಾ ಹೊಸ ಪಾತ್ರ, ತುಂಬಾ ಬೆಂಡೆದ್ದಂತ ಪಾತ್ರ, ನನ್ನ ನಟನೆಯನ್ನ ಹಿಂಡದಂತ ಪಾತ್ರ. ಇದರಲ್ಲಿ ಹೀರೋಗೆ ಸ್ಲೀಪಿಂಗ್ ಬ್ಯೂಟಿ ಡಿಸಾರ್ಡರ್ ಇರುತ್ತೆ, ಅಂದ್ರೆ ಅವನು 18 hours ಮಲಗೇ ಇರ್ತಾನೆ, ಎದ್ದಿರೋದ್ ಬರೀ 6 hours ಕಾಲ ಒಂದ್ ದಿನದಲ್ಲಿ. ಸೊ 4 hours 10 hours ಎದ್ದಿರ್ತಾನೆ, ಅದ್ ಬಿಟ್ರೆ ಮಲಗೇ ಇರ್ತಾನೆ. ಸೊ ಅದವನಿಗಿರೋದಂತ ಒಂದು ಸಿಂಡ್ರೋಮ್. ನಿಶ್ವಿಕಾ ಅವರ ನಿಮ್ಮ ಪಾತ್ರದ ಬಗ್ಗೆ ಹೇಳಿ, ನೀವು ಸ್ಲೀಪಿಂಗ್ ಬ್ಯೂಟಿನ? ಇಲ್ಲ ಇಲ್ಲ, ನಾನು ಫುಲ್ ಬ್ಯೂಟಿ. ಸೊ ನಾನೊಬ್ಬ ಡಯಟಿಷಿಯನ್, ಶಿಸ್ತನ ಫಾಲೋ ಮಾಡುವಂತ ಹುಡುಗಿ, ಇವ್ರು ಫುಲ್ ಆಪೋಸಿಟ್, ನಾವಿಬ್ರಿಗೆ ಲವ್ ಆಗುತ್ತೆ. ಇಲ್ಲಿ ಡಯಟಿಷಿಯನ್ ಇದಾರೆ, ಈ ಕಡೆ ಹ್ಯಾಂಡ್ಸಮ್ ಸ್ಲೀಪಿಂಗ್ ಹಂಕ್ ಇದಾರೆ, ಇವರಿಬ್ರನ್ನ ಇಟ್ಕೊಂಡು ಇವತ್ತಿನ ಆಟ ನಾನ್ ಹೇಗ್ ಆಡ್ತೀನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನೀವ್ ಜೋಶ್ ಅಲ್ಲಿ ಆಡಕ್ ರೆಡಿ ಇದೀರಾ? ನಿಮ್ಮಲ್ಲಿದ್ಯಾ ಜೋಶ್? ಇನ್ಯಾಕ್ತಾಟ ಆಟದ ಕಡೆ ಹೋಗೋಣ ಬನ್ನಿ, ಜೋರ ಚಪ್ಪಾಳೆ ಪ್ರಜ್ವಲ್ ಹಾಗೂ ನಿಶ್ವಿಕಾಗೆ. ಈಗ ನಮ್ಮ ಕಾರ್ಯಕ್ರಮನ ಶುರು ಮಾಡೋಣ, ಆದ್ರೆ ಅದಕ್ಕೂ ಮುಂಚೆ ಯಾವ್ಯಾವ ಸುತ್ತನ್ನ ಗೆದ್ರೆ ಎಷ್ಟೆಷ್ಟು ಹಣ ಬರುತ್ತೆ ಅಂತ ಹೇಳ್ತೀನಿ, ಆವಾಗ ಜೋಶು ಇನ್ನೂ ಡಬಲ್ ಆಗುತ್ತೆ. ಮೊದಲನೇ ಸುತ್ತನ್ನ ನೀವು ಯಶಸ್ವಿಯಾಗಿ ಆಡಿ ಗೆದ್ರೆ ನಿಮ್ಗೆ ಸಿಗುತ್ತೆ 1,00,000 rupees. ಎರಡನೇ ಸುತ್ತನ ಯಶಸ್ವಿಯಾಗಿ ಆಡಿ ಗೆದ್ರೆ ನಿಮ್ಗೆ ಸಿಗುತ್ತೆ 2,00,000 rupees. ಮೂರನೇ ಸುತ್ತನ ಯಶಸ್ವಿಯಾಗಿ ಆಡಿ ಗೆದ್ರೆ ನಿಮ್ಗೆ ಸಿಗುತ್ತೆ 1,00,000 rupees. ನಾಲ್ಕನೇ ಸುತ್ತಿನ ಯಶಸ್ವಿಯಾಗಿ ಆಡಿಗಿದ್ರೆ ನಿಮ್ಗೆ ಸಿಗುತ್ತೆ 4,00,000. ವೆರಿ ಕ್ಲೇವರ್, ಇವರು ಡಯಟಿಷಿಯನ್ ಅಲ್ಲ ಅನ್ ಕೊನೆಗಲ್ಲಿ ಲಾಯರ್ ಆಗ್ಬೇಕಿತ್ತು ಅಲ್ಲ, ವೆರಿ ನೈಸ್. ಆದ್ರೆ 4,00,000 ಸಿಗುತ್ತೆ. ಬಟ್ ಒಟ್ಟಾರೆ ನೀವ್ ಎಲ್ಲಾ ಸುತ್ತನು ಯಶಸ್ವಿಯಾಗಿ ಆಡಿಗಿದ್ರೆ ನಿಮ್ಗೆ ಸಿಗುತ್ತೆ ಟೋಟಲ್ ಅಮೌಂಟ್ 10,00,000. ನಮ್ಮ ಕಾರ್ಯಕ್ರಮದ ಮೊದಲನೇ ಸುತ್ತನ ಶುರು ಮಾಡೋಣ. ಎಸ್, ನಮ್ಮ ಕಾರ್ಯಕ್ರಮದ ಮೊದಲನೇ ಸುತ್ತು ಪೇರ್ ವಿತ್ ಪೇರೆಂಟ್. ಈ ಆಟದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ನಿಮ್ಗೆ ಹೇಳಕ್ ಮುಂಚೆ, ಈ ಆಟದಲ್ಲಿ ಭಾಗವಹಿಸ್ತಿರೋ ಅಂತ ಪುಟಾಣಿ ಮಕ್ಕಳನ್ನ ಸ್ಟೇಜ್ ಮೇಲೆ ಕರೆಯೋಣ. ಜಬರ್ದಸ್ತ್ ಚಪ್ಪಾಳೆ ಬರ್ಲಿ, ಪೇರೆಂಟ್ಸ್ ನಲ್ಲಿ ಭಾಗವಹಿಸ್ತಿರೋಂತ ಮುದ್ಮುದಾದ ಮಕ್ಕಳಿಗೆ. ಈಗ ಮಕ್ಕಳು ಬಂದಾಗಿದೆ, ಅವರ ಮುದ್ದಾದ ತಾಯಂದ್ರು ಬರುವಂತ ಸಮಯ. ಜೋರಾದ ಚಪ್ಪಾಳೆ ಬರ್ಲಿ, ಪೇರ್ ವಿತ್ ಪೇರೆಂಟ್ಸ್ ನಲ್ಲಿ ಭಾಗವಹಿಸ್ತಿರೋ ಅಂತ ಮುದ್ದಾದ ತಾಯಂದ್ರಿಗೆ.
ಓಕೆ, ಈಗ ಆಟದ ರೂಲ್ಸ್ ಹೇಳ್ತೀನಿ. ಇಲ್ಲಿ ಮೂರ್ ಜನ ತಾಯಂದಿರಿದ್ದಾರೆ, ಇಲ್ಲಿ ಐದು ಜನ ಮಕ್ಕಳಿದ್ದಾರೆ. ಸೊ ಇಲ್ಲಿರೋ ಮೂರ್ ಜನ ತಾಯಂದ್ರ ಮೂರ್ ಜನ ಮಕ್ಕಳು ಇಲ್ಲಿದ್ದಾರೆ. ಇನ್ನಿಬ್ರನ್ನ ಸುಮ್ನೆ ನಿಮ್ಮಂತ ತುಂಬಾ ಟ್ಯಾಲೆಂಟೆಡ್ ಪರ್ಸನಾಲಿಟೀಸ್ ಗೆ ಕನ್ಫ್ಯೂಸ್ ಮಾಡ್ಲಿ ಅಂತಾನೆ ಇಟ್ಟಿರೋದು. ಓಕೆನಾ? ಆದರೆ ನೀವು ಕನ್ಫ್ಯೂಸ್ ಆಗ್ದಿರ, ಕೇವಲ ಎರಡು ತಾಯಂದ್ರನ್ನ ಸೆಲೆಕ್ಟ್ ಮಾಡಿ ಅವರ ಮಕ್ಕಳ ಜೊತೆ ಮ್ಯಾಚ್ ಮಾಡ್ತಾ ಹೋಗ್ಬೇಕು. ಸೊ ಪರ್ಫೆಕ್ಟ್ ಮ್ಯಾಚ್ ಏನಾದ್ರೂ ಆಯ್ತು ಅಂದ್ರೆ ಅದಕ್ಕೆ ನಿಮ್ಗೆ ಸಿಗುತ್ತೆ 50,000 ರೂಪೀಸ್. ಸೊ ಎರಡ್ ಚಾನ್ಸ್ ಇದೆ ನಿಮ್ಗೆ, ಎರಡು ಸರಿಯಾದ ಮ್ಯಾಚ್ ಆಯ್ತು ಅಂದ್ರೆ ಈ ಸುತ್ತಲ್ಲಿ ನಿಮ್ಗೆ ಸಿಗುತ್ತೆ 1,00,000 ರೂಪಾಯಿ. ಮೊದಲನೇದಾಗಿ ಯಾವ ತಾಯಿನ ಸೆಲೆಕ್ಟ್ ಮಾಡ್ತೀರಿ? ಅವ್ರಿಗೆ ಎಷ್ಟು ಚೆನ್ನಾಗಿ ಹೆಸರು ಇಟ್ಟಿದೀವಿ ನೋಡಿ. ಸರಿ, ಬಿ ಬಿ ಪೇರೆಂಟ್ ಬಿ ನ ಸೆಲೆಕ್ಟ್ ಮಾಡ್ತಾ ಇದ್ದೀರಾ. ಓಕೆನಾ? ಓಕೆ, ಪೇರೆಂಟ್ ಬಿ ಆನ್ ಸ್ಕ್ರೀನ್. ಚೈಲ್ಡ್ ಒನ್, ಏನಾದ್ರೂ ಹೋಲಿಕೆ ಇದೆಯಾ? ನೋ. ಓಕೆ, ಚೈಲ್ಡ್ ಟು ಪ್ಲೀಸ್. ಓಕೆ, ಹೋಲಿಕೆ ಇದೆ ಅನ್ಸ್ತಾ ಇದೆಯಾ? ನೋ. ಓಕೆ, ಚೈಲ್ಡ್ ತ್ರೀ. ಪಾಪ ಅವನ್ ಎಷ್ಟು ಡೀಸೆಂಟ್ ಕೈ ಕಟ್ಕೊಂಡು ಎಷ್ಟು ಸ್ಕೂಲ್ ಅಲ್ಲಿ ನಿಲ್ಸ್ತಾನೆ. ಇಲ್ವಾ? ಇಲ್ಲ. ಚೈಲ್ಡ್ ಫೋರ್. ನಿಮ್ ಮಗ್ಳಿಗೆ ಎಷ್ಟು ವಯಸ್ಸು? ನಮ್ಮ ಮಗ್ಳಿಗ 5 ಇಯರ್ಸ್. ತುಂಬಾ ಟೈಮ್ ತಗೊಡ್ರಿ, ಹಾಗಾದ್ರೆ ಸುಳ್ಳು. ನೆಕ್ಸ್ಟ್ ಚೈಲ್ಡ್. ಓಕೆ, ನೆಕ್ಸ್ಟ್ ಚೈಲ್ಡ್ 5. ಪರ್ಫೆಕ್ಟ್ ಅಲ್ವಾ? ಓಕೆ, ನೌ ಐ ಆಮ್ ಕನ್ಫ್ಯೂಸ್. ಏಯ್, ಇವರು ಕೈ ಹಂಗೆ ಇಟ್ಕೊಂಡಿದ್ದಾರೆ, ಅವರು ಕೈ ಹಂಗೆ. ನಿಮ್ ಮಮ್ಮಿ ಫೇವರೇಟ್ ಕಲರ್ ಏನು? ನಂಗ್ ಗೊತ್ತಿಲ್ಲ. ಇದು ಕ್ಯಾನ್ಸರ್ ನಮಗ್ ಗೊತ್ತಿಲ್ಲ. ದುಡ್ಗೆ ಎಲ್ಲಾದ್ ನೀವಲ್ವಾ? ಅಬ್ಬಾ, ಅದಕ್ಕೆ ಹೆಲ್ಪ್ ಮಾಡ್ಬೇಕಲ್ವಾ? ನೋ. ಓಕೆ, ಸ್ಮೈಲ್ ಪಕ್ಕ ಸೇವ್. ಇಬ್ರಿಗೂ ಗೊತ್ತು, ಅಯ್ಯೋ ಇಬ್ರು ಕರೆಕ್ಟ್ ಆಗಿ ನಿಂತ್ಕೊಂಡಿದೀವಿ, ಗೆಸ್ ಮಾಡ್ತಾರೆ, ಇಬ್ರಿಗೂ ಗೊತ್ತಾಗ್ತಾ ಇದೆ, ಆಲ್ರೆಡಿ ಫಿಕ್ಸ್ ಆಗ್ತಿದ್ದಾರೆ. ಅವ್ರು ಸ್ಮೈಲ್ ಮಾಡ್ಕೊಂಡು ತಡ್ಕೊಂತಿದ್ದಾರೆ, ಇವ್ರು ಸ್ಮೈಲ್ ಮಾಡ್ಕೊಂಡು ತಡ್ಕೊಂತಿದ್ದಾರೆ, ಹಂಗಾರೆ ಏನೋ ಹೈಡ್ ಮಾಡ್ತಿದ್ದಾರೆ, ಇವರೇ ಫಿಕ್ಸ್. ಕಾಮೆಂಟ್ರಿ ತರ ಇತ್ತು ಈಗ, ಬ್ರೆತ್ಲೆಸ್ ಆಗಿ ಹೇಳಿದೀರಾ ಉತ್ತರ ಸಿಕ್ಕಾಮೇಲೆ. ಪ್ಲೀಸ್ ಯು ಡಿಸ್ಕಸ್. ಯು ಟೆಲ್ ಮೀ ವಾಟ್ ಡು ಯು ಥಿಂಕ್. ಇಲ್ಲ, ಐ ಅಗ್ರಿ ವಿತ್ ಯು. ಓಕೆ, ಯಾವ್ದನ್ನ ಫ್ರೀಸ್ ಮಾಡ್ಲಿ ಹೇಳಿ? 5. 5? 5. ಓಕೆ ಅಧ್ಯಕ್ಷರೇ, ಇವರು 5 ಅಂತ ಫ್ರೀಸ್ ಮಾಡ್ತಿದ್ದಾರೆ. ನೋಡೋಣ ಈ ಉತ್ತರ ಸರಿಯಾದ ತಪ್ಪ ಅಂತ, ಪ್ಲೀಸ್ ತೋರಿಸಿ. ಈ ಗೇಮ್ ಇಲ್ಲ, ರೋಲ್ ಆಗ್ತಾ ಇಲ್ಲ, ಗೊತ್ತಿಲ್ಲ. ಏ, ಕ್ಯಾಮ್ರಾ ಆನ್ ಆಗಿಲ್ಲ ಕಣೋ. ಏನು ಗೊತ್ತು ನಿನಗೆ? ಏನು ಗೊತ್ತಿಲ್ವಾ? ಏನು ಗೊತ್ತಿಲ್ಲ ನಿನಗೆ? ರೈಮ್ಸ್ ಗೊತ್ತಲ್ವೇನೋ. ಸರಿ, ಹೆಸರು ಹೇಳು ಮಗನೆ, ನಿನ್ನ ಹೆಸರು ಹೇಳು. ತರುಣ್. ಏ ತರುಣ್, ನಿನ್ ಗೇಮ್ ವಿನ್ ಆಗ್ಬೇಕಾ, ನಾವ್ ವಿನ್ ಆಗ್ಬೇಕಾ? ನಂಗೇನು ಬೇಡ. ನಿನಗ್ ಬೇಡ ಕಣೋ. ನಿನಗ್ ನಾನಂದ್ರೆ ಇಷ್ಟನ ಇಲ್ವಾ? ನಂಗೇನು ಇಲ್ಲ. ನಾನಂದ್ರೆ ಇಷ್ಟ ಅಲ್ವಾ ನಿನಗೆ? ಇಲ್ಲ. ಅವನು ಪ್ರಪಂಚದ ಎಲ್ಲಾ ಸುಖಗಳನ್ನು ತ್ಯಾಗ ಮಾಡಿದ್ದಾನೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ. ಓಕೆ, ನಿಮ್ಮ ಮಗಳ ಮಗನ ನಿಮ್ಗೆ? ಮಗ. ಮಗ, ಅವನ್ಗೆ ಹಲ್ ಬಿದ್ದಿರ್ಬೋದಲ್ಲ ಇಷ್ಟೊತ್ತಿಗೆ? ಬೇಜಾನ್ ಬಿತ್ತು, ಕೂದಲು ಕಟ್ಟಾಯ್ತು. ಟೈಮ್ ತಗೊಂಡ್ರಿ ಆನ್ಸರ್ ಮಾಡಕ್ಕೆ. ಅವನ್ದು ಗೇಟ್ ಓಪನ್ ಆಗಿದೆ ತಾನೆ. ಎಸ್, ಹೇಳ್ಬಿಡು ಕಂದ, ಏನಿಲ್ಲ. ನಾನ್ ಹೇಳದೇ ಇಲ್ಲ. ಪ್ಲೀಸ್ ಕಣೋ, ಫೈನಲ್. ನೆಕ್ಸ್ಟ್ ಅಮ್ಮನ ಪಕ್ಕ ನಿಂತ್ಕೊಂಡಿದ್ದಾಳೆ, ಫುಲ್ ಖುಷಿ ಅಲ್ಲ. ಮೇಕಪ್ ಯಾರು ಮಾಡಿದ ಪುಟ್ಟ ನಿನಗೆ?
ಹುಡ್ಕಮ್ಮನಿ ಅಪ್ಪನ್ನ. ಅಪ್ಪ ನಿನ್ ಹೆಸರು? ರಚನಾ. ಓಕೆ ರಚನಾ, ಹಾ ನಿನ್ ಬಟ್ಟೆ ಯಾರು ಸೆಲೆಕ್ಟ್ ಮಾಡಿದ್ದು ಇವತ್ತು ಇದು ಹಾಕೊಂಬೇಕು ಅಂತ? ಅಪ್ಪ. ಶಿ ಸೋ ಹರ್ ಮಾಮ್, ಶಿ ಸೋ ಹರ್ ಮಾಮ್. ಕಮ್ಮನಿ ಅಪ್ಪನ್ನ. ಹಾ ಓಕೆ ಮಾ. ಅವರ ಅಮ್ಮನ ಹತ್ರ ಒಂದು ಹಂಗೆ ಮಾತಾಡ್ಸೋಣ, ಅವಾಗ ಅವರು ಹಾಗೆ ಮಾತಾಡ್ಬೋದು. ಸೋ ನಿಮ್ಮ ಬಟ್ಟೆ ಯಾರು ಸೆಲೆಕ್ಟ್ ಮಾಡಿದ್ದು? ಅಪ್ಪ ಅನ್ಬೇಕು ಮೇಡಮ್ ನೀವು. ಹಸ್ಬೆಂಡ್. ಹಸ್ಬೆಂಡ್ ಓಕೆ, ನೆವರ್ ಮೈಂಡ್. ನೆಕ್ಸ್ಟ್ ಚೈಲ್ಡ್ ನೋಡೋಣ. ಚೈಲ್ಡ್ 3. ಏನಾದ್ರೂ ಹೋಲಿಕೆ ಅನ್ನಿಸ್ತಾ ಇದೆಯಾ? ಇಲ್ಲ. ಇಲ್ವಾ? ಕಲರ್ ಅಲ್ಲಿ ಹೊಡಿತಾ ಇದೆ. ಆಮೇಲೆ ಅವರಿಬ್ರು ಒಬ್ರು ಒಬ್ರು ನೋಡ್ತಾ ಇದ್ದಾರೆ. ಚೈಲ್ಡ್ 4. ಇವರು ಆಗ್ಲೇ ಸ್ವಲ್ಪ ಕನ್ಫ್ಯೂಸ್ ಮಾಡಿದ್ರು ನಿಮ್ಮನ್ನ. ಮತ್ತೆ ಮತ್ತೆ ಕನ್ಫ್ಯೂಸ್ ಮಾಡ್ತಿದ್ದಾರೆ. ಸೋ ಯಾವ್ದನ್ನ ಫ್ರೀಸ್ ಮಾಡೋಣ? ಐ ಥಿಂಕ್ 2. ಯಾ 2. ಯಾ 2. ಸೋ ಏನ್ ಹೋಲಿಕೆ ಅನ್ನಿಸ್ತಾ ಇದೆ ಇನ್ನೊಂದ್ಸಲ ನೋಡಿ. ಚೈಲ್ಡ್ 2 ಏನ್ ಹೋಲಿಕೆ ಅನ್ನಿಸ್ತಾ ಇದೆ, ಏನ್ ಹೋಲಿಕೆ ಅಲ್ಲ ಅನ್ನಿಸ್ತಾ ಇದೆ? ಇಬ್ರದು ಚುಟ್ಟು ಚುಟ್ಟು ಮೌತ್, ಕ್ಯೂಟ್ ಆಗಿದೆ. ಓಕೆ. ರೌಂಡ್ ಫೇಸ್. ರೌಂಡ್ ಫೇಸ್. ಇಬ್ರು ಚೆನ್ನಾಗಿ ಬ್ಲಷ್ ಹಾಕೋ ಬಂದಿದ್ದಾರೆ. ಇಬ್ರು ರೆಡಿ ಆಗಿ ಬಂದಿದ್ದಾರೆ. ಮಗುನ್ ಹೊಗಳ್ತಾ ಇರೋದು ಅವ್ರ ಅಮ್ಮಂಗ್ ಒಳಗೊಳಗೆ ಖುಷಿ ಆಗ್ತಾ ಇದೆ. ಅವ್ರ ಅಮ್ಮನ್ ನೋಡ್ತಾ ಮಗು ಇವಾಗ ಖುಷಿ ಆಗ್ತಾ ಇದೆಯಾ ಇಲ್ವಾ ಅಂತ. ಹೆಂಗೆ ಸ್ಕ್ಯಾನಿಂಗ್ ಮಾಡ್ತೀರಾ ನೀವು ಕಣ್ಣಲ್ಲೇ? ಸೈಕಾಲಜಿ. ವೆರಿ ನೈಸ್. ಎಲ್ಲೆಲ್ಲೋ ಹೋಗ್ತಾ ಇದೀರಾ. ಈಗೇನಪ್ಪ ಫ್ರೀಸ್ ಮಾಡ್ಲಾ? ಚೈಲ್ಡ್ 2 ಅಂತ ಫ್ರೀಸ್ ಮಾಡ್ತಿದ್ದಾರೆ. ಅಧ್ಯಕ್ಷರೇ ಹೇಳಿದ್ದು ಸರಿನಾ ತಪ್ಪ ಅಂತ? ಥ್ಯಾಂಕ್ ಯು ಸೋ ಮಚ್ ಅಂಡ್ ಎಲ್ಲ ಮಕ್ಳಿಗೂ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಸೊ ಮೊದಲನೇ ಸುತ್ತು ಇಲ್ಲಿಗೆ ಮುಗಿದಿದೆ ಅಂಡ್ ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ಹೊಡೆದು ನೀವು ಗೆದ್ದಿದ್ದೀರಿ. ಮತ್ತೊಂದು 50,000 ರೂಪಾಯಿ. ಓಕೆ, ಇಲ್ಲಿಗೆ ಮೊದಲನೇ ಸುತ್ತು ಮುಗ್ದಿದೆ. ಪ್ರಭುಗಳೇ, ಹೇಳಿ. ನಿಮ್ಮ ಖಜಾನೆಯಲ್ಲಿದೆ 1,00,000 ರೂಪಾಯಿ. ಈಗ ನೆಕ್ಸ್ಟ್ ಸುತ್ತಲ್ಲಿ ನೀವು ಟೋಟಲ್ ಆಗಿ 2,00,000 ಗೆಲ್ಲೋ ಅಂತ ಅವಕಾಶ ಇದೆ. ಆಡಕ್ ರೆಡಿನಾ? 100%. ಅಧ್ಯಕ್ಷರೇ, ನಮ್ಮ ಕಾರ್ಯಕ್ರಮದ 2ನೇ ಸುತ್ತನ್ನ ಶುರು ಮಾಡೋಣ. ನಮ್ಮ ಕಾರ್ಯಕ್ರಮದ 2ನೇ ಸುತ್ತು ಸೆಲೆಬ್ರಿಟಿ ಆಲ್ಬಮ್. ಈ ಸೆಲೆಬ್ರಿಟಿ ಆಲ್ಬಮ್ ಸುತ್ತಲ್ಲಿ 4 ಆಪ್ಷನ್ಸ್ ಬರುತ್ತೆ. ಮೊದಲನೇದಾಗಿ ಅದನ್ನ ನೋಡ್ಬಿಡೋಣ. ಓಕೆ ಅಧ್ಯಕ್ಷರೇ, 4 ಆಪ್ಷನ್ಸ್ ಪ್ಲೀಸ್. ನಾಲ್ಕು ಆಪ್ಷನ್ಸ್ ಇದೆ, ಅದ್ರಲ್ಲಿ ಯಾವ್ದಾದ್ರು 2 ಆಪ್ಷನ್ ನ ನೀವು ಸೆಲೆಕ್ಟ್ ಮಾಡ್ಬೋದು. ಸೆಲೆಕ್ಟ್ ಮಾಡಿ ಆಟ ಆಡಿ ಏನಾದ್ರು ಕರೆಕ್ಟ್ ಆಗಿ ನೀವು ಗೆಸ್ ಮಾಡಿದ್ರೆ ಪ್ರತಿ ಸರಿಯಾದ ಉತ್ತರಕ್ಕೆ ನಿಮ್ಗೆ ಸಿಗುತ್ತೆ 1,00,000 ರೂಪಾಯಿ. ಸೊ 2 ಆಪ್ಷನ್ ಇರುತ್ತೆ, ಎರಡನ್ನು ಗೆದ್ರೆ ನಿಮ್ಗೆ ಸಿಗುತ್ತೆ 2,00,000 ರೂಪಾಯಿ. ಓಕೆ, ನಿಶ್ವಿಕಾ ಅವರು ಅಲ್ಲಿರೋ ಅಂತ ಆಪ್ಷನ್ಸ್ ನ ಓದ್ತಾರೆ. ನಿಶ್ವಿಕಾ ಅವರೇ, ಸೆಲೆಬ್ರಿಟಿ ಚೈಲ್ಡ್ಹುಡ್, ಸೆಲೆಬ್ರಿಟಿ ಪೇರೆಂಟ್ಸ್, ಸೆಲೆಬ್ರಿಟಿ ಸಿಬ್ಲಿಂಗ್, ಸೆಲೆಬ್ರಿಟಿ ಕಿಡ್ಸ್. ಓಕೆ, ಈ 4 ಆಪ್ಷನ್ ಅಲ್ಲಿ ಯಾವ 2 ಆಪ್ಷನ್ ನ ನೀವು ಸೆಲೆಕ್ಟ್ ಮಾಡ್ತೀರಿ? ಚೈಲ್ಡ್ಹುಡ್ ಅಂಡ್ ಕಿಡ್ಸ್. ಐ ಥಿಂಕ್ ಸಿಬ್ಲಿಂಗ್ಸ್ ಈಸಿ ಇರುತ್ತೆ. ಚೈಲ್ಡ್ಹುಡ್, ಐ ಮೀನ್ ಸೆಲೆಬ್ರಿಟಿ ಚೈಲ್ಡ್ಹುಡ್ ಒಂದು, ಅದು ಕನ್ಫರ್ಮ್. ಇಲ್ಲ, ಒಂದು ನಾನು ಸೆಲೆಕ್ಟ್ ಮಾಡಿದ್ದೀನಿ, ಇನ್ನೊಂದು ನೀವು ಸೆಲೆಕ್ಟ್ ಮಾಡಿ, ಕರೆಕ್ಟ್ ಆಗಿರುತ್ತೆ. ಸರಿ ಹೋಗ್ಲಿ, ಫಸ್ಟ್ ನೀವು ಚೈಲ್ಡ್ ಹುಡ್ ಸೆಲೆಕ್ಟ್ ಮಾಡಿದೀರಾ, ಅದನ್ನ ಆಡ್ಬಿಡೋಣ. ನೆಕ್ಸ್ಟ್ ಇನ್ನೊಂದ್ ಸೆಲೆಕ್ಟ್ ಮಾಡಿ. ಓಕೆ, ಅಲ್ಲಿವರೆಗೂ ಯೋಚನೆ ಮಾಡಿ. ಓಕೆ, ಸೆಲೆಬ್ರಿಟಿ ಚೈಲ್ಡ್ ಹುಡ್ ಅಧ್ಯಕ್ಷರೇ, ಪಿಚ್ಚರ್ ಪ್ಲೀಸ್. ವಾಹ್, ನನ್ಗೆ ಆಕ್ಚುಲಿ ಗೊತ್ತಾಗೋಯ್ತು ಇದು ಯಾರು ಅಂತ. ನಿಮ್ಗೇನಾದ್ರೂ ಐಡಿಯಾ ಬಂತ? I've seen it TikTok ಅಲ್ಲಿ ನೋಡಿದ್ದೀನಿ. ಓಕೆ, ಆಪ್ಷನ್ಸ್ ನೋಡೋಣ. ರಕ್ಷಿತ್ ಶೆಟ್ಟಿ. ಇಲ್ಲ, ಇವ್ರದ್ದು ಮಗುದು ತುಂಬಾ ಕಣ್ ದೊಡ್ಡದಿದೆ. ಹೋಗ್ತಾ ಹೋಗ್ತಾ ಕಣ್ ಚಿಕ್ಕದಾಗತ್ತೆ, ಯಾಕಂದ್ರೆ ಮುಖ ದೊಡ್ಡದಾಗ. ಇಲ್ಲ, ಅದು ಅಷ್ಟು ಇದು ಗೊತ್ತಿದೆ ನಮಗೆ. ಇಲ್ಲ ಇಲ್ಲ, ಕಣ್ಣು ಶೇಪ್ ಚೇಂಜ್. ಆಪ್ಷನ್ ಬಿ. ಓ ಕಿಚ್ಚ ಸುದೀಪ್.
ಸ್ವಲ್ಪ ನನಗೆ ಇವಾಗ ಇರ್ಬೋದೇನೋ ಅನ್ನಿಸ್ತದೆ. ಯಾಕೆ? ಅದೇ ಏನ್ ಫೇಶಿಯಲ್ ಫೀಚರ್ಸ್ ಸ್ವಲ್ಪ ಮ್ಯಾಚ್ ಆಗ್ತದೆ ಅನ್ಸುತ್ತೆ. ಮೂಗು ನಿಮ್ಗೇನ್ ಅನ್ನಿಸ್ತದೆ? ನಾನು ಸ್ಕ್ಯಾನ್ ಮಾಡ್ತಾ ಇದ್ದೀನಿ. ನಿನ್ನ ರಿಸಲ್ಟ್ ಬಂದಿಲ್ವಾ? ರಿಪೋರ್ಟ್ ಬೇಗ ಕೊಡ್ತೀರಾ ನಮ್ಗೆ ಪ್ಲೀಸ್? ನೋ, ಐ ಡೋಂಟ್ ಥಿಂಕ್ ಸೋ. ಯು ಡೋಂಟ್ ಥಿಂಕ್ ಸೋ? ಓಕೆ. ಪ್ರಜ್ವಲ್ ಅವ್ರಿಗೆ ಸ್ವಲ್ಪ ಡೌಟ್ ಇದೆ, ವಿಶ್ವಿಕಾಗ್ ಯಾವ ಡೌಟ್ ಇಲ್ಲ. ಆಪ್ಷನ್ ಸಿ. ಆಪ್ಷನ್ ಸಿ ಪ್ಲೀಸ್. ನಾವು ಈಗ ಏನ್ ಗೊತ್ತಾ, ದರ್ಶನ್ ನಾವಲ್ಲ, ನೀವು ಚಿಕ್ಕ ವಯಸ್ಸಿನ ಫೋಟೋ ತೋರಿಸಿದ ತಕ್ಷಣ ನಾವು ಉತ್ತರ ಹೇಳ್ಬಿಟ್ವಲ್ಲ. ಆಪ್ಷನ್ ನೋಡ್ದೇನೆ ಹೇಳ್ಬಿಡ್ತಿದ್ದೀನಿ, ಅಲ್ಲಿ 1 ಲಕ್ಷ ಬದಲು 2 ಲಕ್ಷ ಕೊಡು ಅಂತ ತಾನೇ. ನೆಕ್ಸ್ಟ್ ಆಪ್ಷನ್ ನೋಡೋಣ. ಆಪ್ಷನ್ ಡಿ. ಓ ದುನಿಯಾ ವಿಜಿ, ನನಗೆ ಆಪ್ಷನ್ ಕೊಡಕ್ ಮುಂಚೆನೆ ಇವ್ರು ಅಂತ ಅನ್ಸುತ್ತೆ. ವೈಡ್ ಅದೇನ್ ಬೆಳೆಯಲ್ಲ. ಏನ್ ಬೆಳೆಯಲ್ಲ? ಮೂಗು ಬೆಳೆಯುತ್ತೆ ಕಂಡ್ರು. ನೋ, ಅವ್ರದ್ದು ನೋ ಸ್ವಲ್ಪ ವೈಡ್ ಇದೆ ಮಗುದ್ ಕಂಪೇರ್ ಮಾಡಿದ್ರೆ. ಆಗ್ಬೋದು, ಹೋಗ್ತಾ ಹೋಗ್ತಾ ಏನಾಗುತ್ತೆ ನಿಜ. ಅಲ್ಲ, ಉದ್ದ ಆಗ್ಲೇಬೇಕು, ಬೆಳಿತಾ ಬೆಳಿತಾ ಆಫ್ ಕೋರ್ಸ್, ಬಟ್ ಫೀಚರ್ಸ್ ಚೇಂಜ್ ಆಗಲ್ವಲ್ಲ. ಮಹಾರಾಣಿ ನಿಶ್ವಿಕಾ ಮಹಾರಾಜರು ಏನಂತಿದ್ದಾರೆ? ನನಗೆ ದಚ್ಚೋಣ ದಚ್ಚೋಣ ಅಂತ ಅನಿಸ್ತಾ ಇದೆಯಾ? ಆಪ್ಷನ್ ಸಿ ನೋಡಿ. ಸರಿ, ಏನ್ ಹೋಗಿ ಅನ್ನಿಸ್ತಾ ಇದೆ ಇದ್ರಲ್ಲಪ್ಪ? ಇಲ್ಲ ನೋಡಿ, ಮೂಗು ಹಂಗೆ ಅನ್ಸುತ್ತೆ. ನೋಡ್ತಾ ಇದೀನಿ. ಆ ಇನ್ನೋಸೆನ್ಸ್ ಹಂಗೆ ಇದೆ ನೋಡಿ. ಓಕೆ ಸುದೀಪ್ ಸರ್, ನೋಡ್ತೀರಾ ಒಂದ್ಸಲ? ಆಪ್ಷನ್ ಬಿ. ಯು ಗೆಟ್ ಕನ್ಫ್ಯೂಸ್ಡ್. ಈಗ ನೋಡಿ, ಕಣ್ಣು ಮೂಗು ತುಟಿ ಏನಪ್ಪ? ಇಲ್ಲ, ಐ ಥಿಂಕ್ ವಿಲ್ ಸ್ಟಿಕ್ ವಿತ್ ದ ಆನ್ಸರ್. ಅಲ್ಲ, ಸಿ. ಮಿಯೋ ಸಿ. ಆಪ್ಷನ್ ಸಿ. ಫ್ರೀಜ್ ಮಾಡ್ಲಾ? ಸೀನಾ ಮಾಡಿ ಮಾಡಿ ಖಂಡಿತ. ಅಧ್ಯಕ್ಷರೇ, ಈ ಉತ್ತರ ಸರಿನಾ ತಪ್ಪ ಅಂತ ಹೇಳಿ ಅಧ್ಯಕ್ಷರೇ. ಒಳ್ಳೆತನ ಅಂತ ಹೇಳಿದ್ರೆ ಆ ಒಳ್ಳೆತನ ಇವತ್ತು ಈ ಫೋಟೋ ಮೂಲಕ ನಿಮ್ಗೆ ಹೆಲ್ಪ್ ಮಾಡಿ ಗೆಲ್ಸಿದೆ 1 ಲಕ್ಷ ರೂಪಾಯಿ. ಆವಾಗ್ಲೇ ನೀವು ನೆಕ್ಸ್ಟ್ ಆಪ್ಷನ್ ನ ಗೆಸ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು, ಮತ್ತೊಮ್ಮೆ ಆಪ್ಷನ್ಸ್ ನ ಹಾಕ್ತೀನಿ, ಗೆಸ್ ಮಾಡಿ. ಓಕೆನಾ? ಸೇಮ್ ಆಪ್ಷನ್ಸ್ ಇರುತ್ತಾ? ಸೇಮ್ ಆಪ್ಷನ್ಸ್ ಇರುತ್ತೆ. ಅಧ್ಯಕ್ಷರೇ, ಆಪ್ಷನ್ಸ್ ಹಾಕಿಪ್ಪ. I think kids will be easier. Okay, adhyakshare, prabhugalu celebrity kids na select madidare. Which please? Yes. Idu obba famous celebrity amaga. Yaru anta kandidibeku. Okay? Option A. Duniya Viji. Illa, ivar makkalna ellarunu nodidini. Ellarunu nodibidira? Illa, nijja nodidini. Option B. Prem. Prem ishtoddu magu illa anusutte. Illa. Yake? ಅವ್ರಿಗೆ ಮದ್ವೆ ಯಾವ್ದೋ ಕಾಲದಲ್ಲಿ ಆಗಿದೆ ಅವ್ರಿಗೆ. ನನ್ನ ಬೆಸ್ಟ್ ಫ್ರೆಂಡ್ ನಾನು ನೋಡಿರಲ್ಲ. ಆಪ್ಷನ್ ಸಿ. ಉಪ್ಪಿ ಸರ್. ನೋ, ಇಲ್ಲ ಅನ್ಸುತ್ತೆ. ಈಗ ಉಪ್ಪಿ ಸರ್ ಹ್ಯಾಸ್ ಅ ಡಾಟರ್ ಅಲ್ವಾ? ಬೋತ್ ಸನ್ ಆಲ್ಸೋ. ಬಸ್, ಚೆನ್ನಾಗಿದೆ ಜನರಲ್ ನಾಲೆಜ್ ಅವ್ರದ್ದು. ನಿಮ್ದು ಕೇಳದೆ ಬೇಡ ಬಿಡಿ, ಇಂಡಸ್ಟ್ರಿ ಮುಳುಗಿ ಈಜ್ತಾ ಇರ್ತಿದೆ ಯಾವಾಗ್ಲೂ. ಆಪ್ಷನ್ ಡಿ. ಸರ್, ಈಗ ಏನ್ ಮಾಡೋಣ ಗೊತ್ತಾ? ನಾನ್ ಸೆಲೆಕ್ಟ್ ಮಾಡೋ ಬದಲು ನಿಶ್ವಿಕಾ ಅವ್ರಿಗೆ ಬಿಟ್ಬಿಡೋಣ. ನಾನು ಉತ್ತರ ಕೊಡಲ್ಲ, ನೀವೇ ಕೊಡ್ಬೇಕು ಇವಾಗ. ಟು ಬಿ ಫೇರ್, ಜೆಂಟಲ್ಮನ್. ಸೊ ಆಲ್ ಆಪ್ಷನ್ಸ್ ಟುಗೆದರ್ ಹಾಕ್ಸ್ಲಾ? ಓಕೆ, ಆಲ್ ಆಪ್ಷನ್ಸ್ ಟುಗೆದರ್. ಅಧ್ಯಕ್ಷರೇ, ನಮ್ಮ ಹುಡುಗ ಎಷ್ಟು ಚೆನ್ನಾಗಿ ಡೀಸೆಂಟ್ ಆಗಿ ನಿಶ್ವಿಕಾ ಕೈ ಮುಕ್ಕೊಂಡು ನಿಂತಿದ್ದಾರೆ. ಬೇಗ ಹೇಳ ಬೇಡ, ಈಗ ಹೇಳ್ಬೋದಾ? ನೋ, ವಾಪಸ್ ತಗೊಂಡ್ರೆ ನೀವ್ ಜೆಂಟಲ್ಮನ್ ಹೇಗ್ ಆಗ್ತೀರಾ? ಆಯ್ತು, ನಾನು ಹೇಳಲ್ಲ. ಹೇಳಿಲ್ಲ ಅವರು. ಶರಣ್ ಸರ್ ಗುಡ್ ಬಾಯ್. ಆಪ್ಷನ್ ಡಿ ಅನ್ಸ್ತಾ ಇದೆಯಾ? ಆಪ್ಷನ್ ಡಿ. ಇವರು ಮಾತ್ರ ಅಷ್ಟು ದೊಡ್ಡ ಮಗ ಇರ್ಬೋದಾ? ಅವರು ಅಧ್ಯಕ್ಷ ತರ ಇದಾರೆ ನೋಡಿ. ದುನಿಯಾ ವಿಜಿ ಅವ್ರ ಮಗ ಸಾಮ್ರಾಟ್ ನ ನೋಡಿದೀರಾ? ಯಾ, ನಾನ್ ಅವನು ಹಿಂಗೆ ಅಲ್ವಾ? ನೋ ಪ್ರಜ್ವಲ್, ನೋ, ನಾನು ಹೇಳ್ತಲ್ಲ ಜೆಂಟಲ್ಮನ್, ನೀವು ಕೊಟ್ಟ ಮಾತನ್ನ ಹಿಂದೆ ತೆಗೆದುಕೊಳ್ಳಬಾರದು. ಬಾಯಿ ಮುಚ್ಚಿದ್ದಾರೆ. ಏ, ಫೈನಲ್ ಆಗಿ ಯಾವುದನ್ನ ಫ್ರೀಜ್ ಮಾಡ್ತೀನಿ ಡಿನಾ? ಓ ಸಾರಿ, ಹೇಳಂಗಿಲ್ಲ ಅಲ್ಲ, ಮರ್ತೋಯ್ತು. ನಾ ಶಿಕಾರಿ, ನೀವೇ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಡಿ. ಟಾಟಾ ಭಯಂಕರ.
ಓಕೆ, ಡೀನ ಫ್ರೀಸ್ ಮಾಡ್ತಾ ಇದ್ದೀರಾ? ಅಧ್ಯಕ್ಷರೇ ತೋರ್ಸಿ, ನಾ ಇದು ಸರಿನಾ ತಪ್ಪ ಅಂತ. ಮೈಕಿಟ್ರೆ ನಾನ್ ಸ್ಟಾಪ್ ಭಾಷಣ, ಸೆಂಟ್ರಾಗೆ ಸೀಟ್ ಕೊಟ್ರೆ ಸ್ಟೇಜ್ಗೊಂದೋ ಭೂಷಣ. ನಾನೆದ್ದು ನಿಂತ ಸಿಕ್ಕಾಪಟ್ಟೆ ಕ್ರೇಸು, ಚಪ್ಪಾಳೆ ತಟ್ಟೋರ್ಗೆ ಆಮೇಲಿದೆ ಫೀಸು. ನಾನಂದ್ರೆ ವಿಶೇಷ, ನಾ ಇದ್ರೆ ಸಂತೋಷ, ನಾನ್ ಯಾರು ಗೊತ್ತಾಯ್ತ ಜೊತೆ ಸೇರಿ ನಿಮಗೆ ಕೊಡಿಸ್ತಿದ್ದಾರೆ 1,00,000 ರೂಪಾಯಿ. ಈ ಎರಡನೇ ಸುತ್ತು ಇಲ್ಲಿಗೆ ಹೋಗ್ತಿದೆ ಅಣ್ಣ, ನಿಮ್ ಬೊಕ್ಕಸದಲ್ಲಿದೆ 3,00,000 ರೂಪಾಯಿ. ನನ್ನ ಹತ್ರ ಒಂದ್ ಸ್ವಲ್ಪ ಫೋಟೋಸ್ ಇದೆ, ಅದನ್ನ ತೋರಿಸ್ತೀನಿ. ಅದ್ರ ಜೊತೆ ನಿಮ್ಗೆ ಯಾವ ಮೆಮರೀಸ್ ಅಟ್ಯಾಚ್ ಆಗಿದೆ ಅದನ್ನ ನೀವು ನಮ್ಗೆ ಹೇಳ್ಬೇಕು. ಓಕೆನಾ? ಓಕೆ ಅಧ್ಯಕ್ಷರ ಪಿಚ್ಚೆ ಪ್ಲೀಸ್. ಈ ಮೂಮೆಂಟ್ ಬಗ್ಗೆ ನಮ್ಗೆ ಹೇಳಿ, ಯಾವ ಒಕೇಶನ್ ಅಲ್ಲಿ ತೆಗೆದಿದ್ದ ಫೋಟೋ? ಇದು ನಮ್ಮ ಗೃಹ ಪ್ರವೇಶ. ನಿಮ್ ಮನೆ ಗೃಹ ಪ್ರವೇಶ? ಓಕೆ. ಹಾ, ರಾಘಣ್ಣ ಅವರು ಇದ್ದಾರೆ. ಅಜಿ ರಾಘಣ್ಣ ಇಬ್ರು ಬಂದಿದ್ರು. ವೆರಿ ನೈಸ್. ನಿಮ್ ತಮ್ಮ ಅಲ್ಲ? ಅದ್ ನನ್ ತಮ್ಮ. ಅದ್ ನನ್ ತಮ್ಮ. ಕ್ಯೂಟ್. ವೆರಿ ನೈಸ್. ಪೂಜೆಗೆ ಬಂದು ಸಾಕಷ್ಟು ಒತ್ತಿದ್ರು. ಸೊ ಅಣ್ಣ ಅವ್ರು ಯಾವತ್ತಾದ್ರು ನಿಮ್ ಸಿನಿಮಾನ ನೋಡಿ ನಿಮ್ಗೆ ಸಜೆಷನ್ ಕೊಟ್ಟಿರೋದು? ಇಲ್ಲ, ಅದೊಂದೇ ಬ್ಯಾಡ್ ಲಕ್ ನನ್ಗೆ. ನನ್ನ ಸಿನಿಮಾ, ನಾನು ಆಕ್ಟರ್ ಆಗೋಷ್ಟಲ್ಲಿ, ಸಿನಿಮಾ ರಿಲೀಸ್ ಆಗೋಷ್ಟಲ್ಲಿ ಅಪ್ಪಾಜಿ ವಾಸಂಟ್ ವಿತ್ ಅಸ್. ಸೊ ನನಗೆ ಅದು ಯಾವಾಗಲೂ ಒಂದು ಕೊರಗಿದೆ, ಅವ್ರು ಸಿನಿಮಾ ನೋಡಿ ಅವ್ರ ಹತ್ರ ಆಶೀರ್ವಾದ ತಗೊಂಡೋಗಿತ್ತು ಅನ್ನೋ ಒಂದು ಕೊರಗಿದೆ. ಅವ್ರನ್ನ ದೂರದಿಂದ ನೋಡಿದ್ರೇನೆ ಏನೋ ಒಂಥರ. ಅವರಲ್ಲಿ ತಮ್ಮನ್ನ ಮಾತಾಡಿಸಿ ಆಮೇಲೆ ತಂದೆ ಕೈ ಹಿಡ್ಕೊಂಡು ಹೇಳಿದ್ರು, ನೋಡು ನಿಮ್ಮ ತಂದೆ ಕೈ ಎಷ್ಟು ಮೃದುವಾಗಿದೆ ಅವ್ರ ಮನಸ್ಸಿನ ಥರಾನೇ ಅಂತ. ಅದು ನೆನಪಿದೆ ನನಗೆ. ಅಧ್ಯಕ್ಷರು ಈಗ ಇನ್ನೊಂದ್ ಪಿಕ್ಚರ್ ಆಗ್ತಾರಂತೆ, ಅದನ್ನ ನೋಡಿದ್ರೆ ಏನನ್ಸುತ್ತೆ ಹೇಳಿ? ನಮ್ಮ ತಂದೆಯವ್ರ ತಾಯಿ. ನಿಮ್ ತಂದೆಯವ್ರ ತಾಯಿ? ರೀಸೆಂಟ್ಲಿ ವಿ ಲಾಸ್ಟ್ ಹರ್. ಐ ಆಮ್ ಸೋ ಸಾರಿ. ಇಟ್ಸ್ ಓಕೆ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಯಾ, ಸೋ ನಿಮ್ಮ ಮೆಮರೀಸ್ ಇವ್ರ ಜೊತೆ ಹೇಗಿತ್ತು ನಿಮ್ಮ ಒಡನಾಟ? ಅವ್ರು ನಮ್ಮ ಫ್ಯಾಮಿಲಿಗೆ ಶಿ ವಾಸ್ ಲೈಕ್ ಅ ಗಾಡ್ ಮದರ್. ಅಪ್ಪ ಅವ್ರ ತಂದೆ ಅಪ್ಪನ ಚಿಕ್ಕ ವಯಸ್ಸಲ್ಲೇ ತೀರೋದ್ರು. ಸೊ ಅಜ್ಜಿ ಇಸ್ ವರ್ಕ್ ರಿಯಲಿ ಹಾರ್ಡ್ ಟು ಟೇಕ್ ಕೇರ್ ಆಫ್ ದೆಮ್, ಅಂಡ್ ಅಪ್ಪನೂ ತುಂಬಾ ಕಷ್ಟಪಟ್ಟಿದ್ದಾರೆ ಅವಾಗ. ಸೊ ನಿಮ್ಮ ಸಿನಿಮಾಗಳೆಲ್ಲ ನೋಡ್ತಾ ಇದ್ರ? ಆಫ್ ಕೋರ್ಸ್, ಒನ್ ಆಫ್ ಮೈ ಬಿಗ್ಗೆಸ್ಟ್ ಫ್ಯಾನ್ಸ್ ಅನ್ಬೋದು. ಏನ್ ಹೇಳ್ತಾ ಇದ್ರು ಸಿನಿಮಾಗೆಲ್ಲ ಕೇಳೋರು? ಬಟ್ ಜಾಸ್ತಿ ರೊಮ್ಯಾಂಟಿಕ್ ಸೀನ್ಸ್ ಮಾಡ್ದಾಗೆಲ್ಲ ಮನೆಗೋರಿ, ಮಗನೇ ಯಾಕೋ ಹಿಂಗೆಲ್ಲ ಮಾಡ್ತೀಯಾ, ಅಷ್ಟೊಂದೆಲ್ಲ ಮಾಡ್ಬೇಡ ಕಣೋ, ಅವ್ರು ಹೇಳ್ತಾರೆ, ಅವ್ರು ಹೇಳಿದ್ದನ್ನೆಲ್ಲ ನೀನ್ ಕೇಳ್ಬೇಡ, ನಿನಗೆ ಇಷ್ಟ ಬರೋ ತರ ನೀನ್ ಮಾಡು, ಅವ್ರು ಹೇಳಿದ್ನೆಲ್ಲ ನೀನ್ ಮಾಡ್ಬೇಡ ಅಂತ. ಸರಿದು ಆಯ್ತು, ಅವ್ರನ್ನ ದೋ ಅಂತ ಕರಿತಿದ್ವಿ. ಸರಿದು ಆಯ್ತು ಆಯ್ತು. ಅದಕ್ಕಿಂತ ಹೆಚ್ಚಾಗಿ ನನಗೆ ಹೇಳ್ತಿದ್ದು, ಅಪ್ಪನ ಚೆನ್ನಾಗಿ ನೋಡ್ಕೋ, ತುಂಬಾ ಕಷ್ಟಪಟ್ಟಿದ್ದಾರೆ, ಚಿಕ್ಕ ವಯಸ್ಸಿನೇ ತುಂಬಾ ಕಷ್ಟಪಟ್ಟಿದ್ದಾರೆ ನನ್ನ ಮಗು ಚೆನ್ನಾಗಿ ನೋಡ್ಕೊ ಅನ್ನೋರು. ಆಕ್ಚುಲಿ ಅವ್ರ ಮೂಗೆಲ್ಲ ನೋಡ್ತಾ ಇದ್ರೆ ದೇವರಾಜ್ ಸರ್ ನೋಡಿ, ನಮ್ದೆಲ್ಲ ಗಿಡಿ ಮೂಗೆ. ಹಂಗೆ ಅನ್ನಿಸ್ತಾ ಸಡನ್ ಆಗಿ ನೋಡಿದಾಗ ಇವಾಗ ನನ್ಗೆ ಅನ್ಸ್ತಾ ಇದೆ ಎಕ್ಸಾಕ್ಟ್ ಆಗಿ ಹಾಗೆ ಇದೆ ಅಂತ. ಡೈನಾಮಿಕ್ ಅಜ್ಜಿ, ಸೋ ಕ್ಯೂಟ್. ಯಾ, ಏನಕ್ಕೆ ಡೈನಾಮಿಕ್ ಅಜ್ಜಿ ಅಂತ ಹಾಕತ್ತೆ? ಅಲ್ಲ ಅಂದ್ರೆ ಅಪ್ಪನ್ಗೆ ಡೈನಾಮಿಕ್ ಸ್ಟಾರ್ ಅಂತಾರಲ್ಲ, ನನಗೆ ಡೈನಾಮಿಕ್ ಪ್ರಿನ್ಸ್ ಅಂತಾರೆ, ಸೋ ಡೈನಾಮಿಕ್ ಅಜ್ಜಿ ಅಂತ. ಸೊ ನಿಮ್ಮ ಅಜ್ಜಿ ಜೊತೆ ನೀವು ಶೇರ್ ಮಾಡಿದಂತ ಒಂದು ಕ್ಯೂಟೆಸ್ಟ್ ಮೂಮೆಂಟ್ ಅಂದ್ರೆ? ಹಾಡು ಹೇಳಿಸ್ತಾ ಇದ್ದೆ ಮನೆಗೆ ಹೋದಾಗೆಲ್ಲ, ತುಂಬಾ ಮುದ್ದಾಗ ಹಾಡು ಹೇಳ್ತಾರೆ, ತುಂಬಾ ಮುದ್ದಾಗ ಹಾಡು ಹೇಳ್ತಾರೆ. ಸೊ ನಾನು ಹೋದಾಗೆಲ್ಲ ಫೋರ್ಸ್ ಮಾಡಿ ಹಾಡು ಹೇಳಿಸ್ತಾ ಇದ್ದೆ. ಅಂಡ್ ರಾಗಿಣಿ ಅವರು ಮನೆಗೆ ಬಂದಾಗೆಲ್ಲ ಜಡೆ ಬಿಟ್ಕೊಂಡಿದ್ರೆ, ಬಾಯಲ್ಲಿ ಯಾಕೆ ಜಡೆ ಬಿಟ್ಕೊಂಡು, ಜಡೆ ಕಟ್ತೇನೆ ಬಾ ಅಂತ ಜಡೆ ಕಟ್ಟ ಅವಳು, ಅದು ತುಂಬ ಇಷ್ಟ. ಸೊ ಬೇಕು ಅಂತ ಅವ್ರ ಮುಂದೆ ಹೋಗೋದು, ಅಜ್ಜಿ ನೋಡಿ ಕಟ್ಕೊಂಡಿದ್ರೆ ಗುಡಿಸ್ಕೊಂಡು ಜಡೆ ಹಾಕೋರು. ರೀಸೆಂಟ್ಲಿ ಆಲ್ಸೋ ನಾನು ಮನೆಗೆ ಹೋದಾಗ ಅವ್ರಿಗೆಲ್ಲ ಹಾಡು ಹೇಳಿಸ್ತೆ, ಆ ವಿಡಿಯೋನೂ ಇನ್ನೂ ಇದೆ, ಅವಾಗವಾಗ ನೋಡ್ತಿರ್ತೀನಿ ಅದನ್ನ. ನಿಮ್ ತಂದೆಯವರಾಗಿರ್ಬೋದು, ನೀವಾಗಿರ್ಬೋದು, ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಅನ್ನೋದು ಇದ್ರಲ್ಲೇ ಕಾಣುತ್ತೆ. ಥ್ಯಾಂಕ್ ಯು ಸೋ ಮಚ್, ತುಂಬಾ ಒಳ್ಳೆ ಬ್ಯೂಟಿಫುಲ್ ಮೆಮರಿನ ನಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಿ. ಥ್ಯಾಂಕ್ ಯು, ಒಂದು ಜೋರಾದ ಚಪ್ಪಾಳೆ ಬರಲಿ ಈ ಮುದ್ದಾದ ಫ್ಯಾಮಿಲಿಗೆ. ಓಕೆ, ಈಗ ನಮ್ಮ ಮೂರನೇ ಸುತ್ತು ಕಡೆ ಹೋಗೋಣ. ನಮ್ಮ ಕಾರ್ಯಕ್ರಮದ ಮೂರನೇ ಸುತ್ತು ಫ್ಯಾಮಿಲಿ ಮ್ಯಾಟ್ರೋ. ಈಗ ನಮ್ಮ ಫ್ಯಾಮಿಲಿ
ಫ್ಯಾಮಿಲಿ ಮ್ಯಾಟ್ರ್ ಸುತ್ತನ್ನ ಆಡಕ್ಕೂ ಮುಂಚೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರೋ ಅಂತ ಫ್ಯಾಮಿಲಿಗಳನ್ನ ಸ್ಟೇಜ್ ಮೇಲೆ ಕರೆಸ್ಬಿಡ್ತೀನಿ. ಓಕೆನಾ? ಓಕೆ, ಜೋರಾದ ಚಪ್ಪಾಳೆ ಬರಲಿ ಫ್ಯಾಮಿಲಿ ಏ. ಫ್ಯಾಮಿಲಿ ತುಮಕೂರಿಂದ ಬಂದಿದ್ದಾರೆ. ಓಕೆ, ನೀವ್ ಇಲ್ಲೇ ರೀ, ಈಗ ಫ್ಯಾಮಿಲಿ ಬೀನಾ ಕರ್ದ್ ಬಿಡ್ತೀನಿ. ಓಕೆನಾ? ಜಬರ್ದಸ್ತ್ ಚಪ್ಪಾಳೆ ಬರಲಿ ಫ್ಯಾಮಿಲಿ ಮ್ಯಾಟರ್ ಸುತ್ತಲ್ಲಿ ಭಾಗವಹಿಸ್ತಿರುವಂತ ಫ್ಯಾಮಿಲಿ ಬಿಗೆ. ಇದು ಒಂದು ಕೂಡು ಕುಟುಂಬ. ಇವರು ಒಂದು ಜಾತ್ರೆಗೆ ಹೋದಾಗ ಏನಾಗುತ್ತೆ, ಈ ಕೂಡು ಕುಟುಂಬದಲ್ಲಿ ಇಬ್ಬರು ಇಲ್ಲಿ ಹೋಗಿ ಮಿಸ್ ಆಗಿ ಸೇರ್ಕೊಂಡ್ಬಿಟ್ಟಿರ್ತಾರೆ. ಓಕೆ, ನಿಮ್ಮ ಜವಾಬ್ದಾರಿ ಏನಪ್ಪ ಅಂದ್ರೆ, ಇಲ್ಲಿ ಮಿಸ್ ಆಗಿ ಸೇರ್ಕೊಂಡಿರೋ ಇಬ್ಬರನ್ನ ವಾಪಸ್ ಅವ್ರ ಫ್ಯಾಮಿಲಿಗೆ ಸೇರಿಸ್ಬೇಕು. ಸೊ ಪ್ರತಿ ಸರಿಯಾದ ಮ್ಯಾಚ್ ಗೆ ನಿಮಗೆ ಸಿಗುತ್ತೆ 1.5 ಲಕ್ಷ ರೂಪಾಯಿ. ಈ ಆಟದಲ್ಲಿ ಒಟ್ಟಾರೆ ನೀವ್ ಗೆಲ್ಬಹುದು 3 ಲಕ್ಷ ರೂಪಾಯಿ. ಈ ಸುತ್ತನ್ನ ನೀವ್ ಆಡಕ್ ಮುಂಚೆನೆ ನಾನ್ ನಿಮ್ಗೆ ಕೊಡ್ತಾ ಇದ್ದೀನಿ 3 ಲಕ್ಷ ರೂಪಾಯಿ ಅಡ್ವಾನ್ಸ್. ನೆಕ್ಸ್ಟ್ ಇರುತ್ತೆ ಫಿಟ್ಟಿಂಗ್ ಹೇಳಿ. ಪಾಯಿಂಟ್ ಏನಪ್ಪ ಅಂದ್ರೆ, ಅಕಸ್ಮಾತ್ ನಿಮ್ಗೆ ಅವ್ರ ಹತ್ರ ಹೋಗಿ ಮಾತಾಡ್ಸ್ಬೇಕು, ಮಾತಾಡ್ಸಿದ್ರೆ ಏನಾದ್ರೂ ಗೊತ್ತಾಗತ್ತೆ ಹಳ್ಳಿ ಭಾಷೆ ಅಥವಾ ಊರು ಅಂತ ಅನ್ಸಿದ್ರೆ ನೀವ್ ಹೋಗಿ ಮಾತಾಡ್ಸ್ಬೋದು. ಅದಕ್ಕೆ ನಾನು ಎಸ್ ಅಂತ ಹೇಳೋದಕ್ಕೆ 50,000. ಕಂಡಿಡಿದಾಯ್ತು ಅನ್ಸುತ್ತೆ ನಾನು. ಹೆಂಗಾಡ್ತಾರೆ ಅವ ಇಲ್ಲಿರೋರು ಯಾರು ನಿಮ್ ಕುಟುಂಬದವರು? ಗೊತ್ತಿಲ್ಲ. ನಮ್ಗೆ ನಾನು ಮೊಮ್ಮಗಿನ ತರ ತಾನೆ. ನನ್ ಮೊಮ್ಮಗಿನ ತರ ಅಲ್ವಾ? ಮತ್ತೆ ನಿಮ್ಮನ್ ಬೇಕಾದ್ರೆ ಸೇರಿಸ್ಕೋತಾರೆ, ನನಗೆ ಸಹಾಯ ಮಾಡಲ್ವಾ? ಗೊತ್ತಿಲ್ಲ. ಇಷ್ಟ ಜನರಲ್ಲಿ ನಿಮ್ಗೆ ಮರಿ ಮೊಮ್ಮಗಳು ಮಿಸ್ಸಿಂಗ್ ಅಲ್ವಾ? ಇಲ್ಲ. ನಿಮ್ ಫ್ಯಾಮಿಲಿ ಒಂಚೂರ್ ಪರಿಚಯ ಮಾಡಿಸ್ಕೊಡ್ತೀರಾ? ಯಾರ್ಯಾರು ಬಂದಿದ್ದಾರೆ ಹೇಳಿ. ದೊಡ್ಡ ಮಕ್ಳು, ಅದ್ರ ಎರಡ್ನಳು, 4 ಜನವ. ಚವಿತ್ರ ಅಲ್ಲಿರೋದಿಲ್ಲ. ಅವ್ರು ಎಷ್ಟು ಅಲರ್ಟ್ ಆಗಿದಾರೆ ನೋಡಿ ಈ ವಯಸ್ಸಲ್ಲಿ. ಅಜ್ಜವ ಐ ಲವ್ ಯು. ಏನಂತ ಈಗ ನಾನು ಐ ಲವ್ ಯು ಅಂತ ಹೇಳಿದೀನಿ, ಐ ಲವ್ ಯು ಟು ಅಂತ ನೀವ್ ಹೇಳಲೇಬೇಕು. ಲವ್ ಯು ಟು. ಇಷ್ಟ ಜನದಲ್ಲಿ ಯಾರು ಅಂತ ಹೇಳಿದ್ರೆ ನಾವೆಲ್ಲರೂ ಮನೆಗೆ ಹೋಗ್ಬೋದು. ಅವ್ರದ್ದು ಅವ್ರದಲ್ಲಿ ನಿಮ್ ಫ್ಯಾಮಿಲಿ ನಂಬರ್ ಅಲ್ಲ ಅಂತ ಹೇಳಿವ. ಇನ್ನೊಂದ್ಸತಿ ಕೇಳಿದ್ರೆ ಐತೆ ನಿನ್ಗೆ ಕೊಟ್ಬಿಡಿ 50,000 ಮಾತಾಡ್ಸ್ಕೊಂಡ್ಬರೋಣ. ಅಜ್ಜವಾದೆ ಸರಿ ನಿಮ್ಗೆ. ಲಕ್ಷ್ಮೀ ಬಾರಮ್ಮ ಹೋಗಿ ಮಾತಾಡ. ಲಲಿತಾ ಅವ್ರೇ, ನಿಮ್ಗೆ ಅಕ್ಕ ತಂಗಿ ಇದ್ದಾರಾ? ಇದ್ದಾರೆ ಅಕ್ಕ. ಒಬ್ರೇನಾ? ಎಷ್ಟು ವಯಸ್ಸಿದೆ ಅವ್ರಿಗೆ? 3 ವರ್ಷ ದೊಡ್ಡವರು. ನಿಮ್ಗೆ ಎಷ್ಟು ಹಂಗಾದ್ರೆ? 17 ತುಂಬಿದೆ, 18. ಪಾಪ ಎಷ್ಟು ಚೆನ್ನಾಗಿ ನಿಜ ಹೇಳ್ತಿದಾರಲ್ಲ. ಅಲ್ಲ, ಎಲ್ಲ ನಂಬಿದೆ, ಎಲ್ಲ ನಂಬಿದೆ ನಾನು. ಥ್ಯಾಂಕ್ ಯು ಸೋ ಮಚ್. ಓ, ನಿಮ್ ಕೈಯಲ್ಲಿ ಮೆಹಂದಿ ಹಾಕೊಂಡಿದ್ದೀರಾ? ಅವ್ರ ಯಾರ ಕೈಯಲ್ಲಿ ಮೆಹಂದಿ ಇದೆ? ಇಲ್ಲ, ಈಗಲೂ ವರ್ಕೌಟ್ ಆಗಲ್ಲ. ಆಂಟಿ, ಹಾ, ಅಲ್ಲಿ ಹೋಗ್ಬೋದಾ ನಾವು? ಹೋಗಿ ಮೇಡಮ್. ಏ, ಇಲ್ಲಿ ಗೊತ್ತಿಲ್ಲ. ಓ ಹರ್, ನಾನು ಅವಾಗ್ಲೇ ಹೇಳ್ದೆ ಸುಮ್ನೆ 50,000 ವಾಪಸ್ ಕೊಟ್ರಿ ನೀವು. ಹೆಂಗೆ, ಏನು ನೋಸ್ ಸೇಮ್ ಇದೆ ಇಬ್ರುದು? ಹಾ, ಯಾ
ಐ ಥಿಂಕ್ ಪ್ರಜ್ವಲ್ ಸರ್ ಹೇಳಿದ್ದು ಅವ್ರಿಗೆ ತಂಗಿ ಆಗಿರ್ಬೋದು ಅಂತ. ಯಾರಿಗೆ? ನಿಮ್ಮ ಹೆಸರು ಗೊತ್ತಾಗಿಲ್ಲ. ಧನಲಕ್ಷ್ಮಿ. ನೋಡೋಣ ಇವಾಗ ಫ್ರೀಸ್ ಮಾಡ್ಲಾ? ಓಕೆ, ಲಕ್ಷ್ಮಿನ ಮುಂದೆ ಕರ್ಕೊಂಡ್ ಬಂದ್ ನಿಲ್ಸಿದಾರೆ ಅಧ್ಯಕ್ಷರೇ. ಈ ಉತ್ತರ ಸರಿನಾ ತಪ್ಪ? ಸೇರ್ಕೊಂಡಿದಾರಲ್ಲ ಯಾರು ಅವರು? ಮೊಮ್ಮಕ್ಕಳು ಇಬ್ರು. ಅವ್ರ ಹೆಸರೇನು? ಲಲಿತಾ ಪುಟ್ಟಿ. ಓಕೆ, ಮಾತಾಡಿದ್ರೆ ಹಂಗೆ ಸೆಲೆಕ್ಟ್ ಮಾಡಿದ್ರೆ ಎಷ್ಟೋಗುತ್ತೆ? 1.5 ಲಕ್ಷ ಹೋಗುತ್ತೆ ತಪ್ಪಿದ್ರೆ. ಕರೆಕ್ಟ್ ಆಗಿದ್ರೆ ಬರ್ತ. ಇವಾಗ ನಾವು ಕೊಟ್ಟು ಮಾತಾಡಿದ್ರು ವೇಸ್ಟೆ, ಏನು ಗೊತ್ತಾಗಲ್ಲ ಅವರೆಲ್ಲ. ಇಲ್ಲ ಇಲ್ಲ ಅಲ್ಲ ಅಂತ ಅವ್ರು ಏನಾದ್ರು ಇಲ್ಲ ಅಲ್ಲ. ಕರೆಕ್ಟ್ ಇಲ್ಲ ಪಾಪ, ಆಕ್ಚುಲಿ ಕರೆಕ್ಟ್ ಆಗಿ ಹೇಳಿದ್ದು, ಬಟ್ ಇಲ್ಲಿ ಪಕ್ಕ ಪಕ್ಕ ತೋರಿಸ್ತಾ ಇತ್ತು. ಓಕೆ, ಲೆಟ್ಸ್ ಟೇಕ್ ಎ ಚಾನ್ಸ್. ಯಾ, ಲೆಟ್ಸ್ ನಾಟ್ ಟಾಕ್. ನನಗೆ ನುಗ್ಗಣ. ಏಯ್, ಜರಗ್ರ ನುಗ್ತಾರಂತೆ. ಏನ್ ಹೋಗ್ತಾ ಇದ್ದೀರಾ? ಮಾತಾಡ್ಸಕ್ಕೆಲ್ಲ ಕರ್ಕೊಳಕ್ ಬಿಡೋದಕ್ಕೆ ಅಲ್ಲಿ. ಓ ಹೌದಾ? ನೀವು ಬಂದಿದ್ ನೋಡಿ ನನಗ್ ಬಂದಿದ್ದೀರಾ? ದುಡ್ಡಿನ ವಿಷಯ ಬಂದಾಗ ನಾನು ಒಳಗಿರೋ ದುರ್ಗೆ ಹೊರಗೆ ಬಂದ್ಬಿಡ್ತಾಳೆ. ಓಕೆ, ಈಗ ಯಾರನ್ನ ಫ್ರೀಸ್ ಮಾಡ್ತೀರಿ? ಓಕೆ, ಶೋ. ಇವರು ಈ ಕಡೆ ನಿಂತಿರೋರು. ಮೇಡಮ್ ಕೈ ಎತ್ತಿ. ಇವರಾ? ಇಲ್ಲ ಆನ್ಸರ್ ಕೊಟ್ರೆ ಆಮೇಲೆ ಅಲ್ಲಿ ನೋಡ್ಕೊಬೋದು. ರಿಯಾಕ್ಷನ್ ರಿಯಾಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ ಓಕೆ, ನಾನು ಅಲ್ಲಿ ಇಲ್ಲಿ ಮಾತಾಡ್ಕೊಂಡು ಇವ್ರ ಮುಖ ನೋಡ್ತಾ ಇರ್ತೀನಿ. ಓಕೆ ಮೇಡಮ್, ಒಂದ್ ಹೆಜ್ಜೆ ಮುಂದೆ ಬನ್ನಿ. ಅವ್ರ ಮಗಳು ಕ್ರೀಮ್ ಸ್ಯಾರಿ ಉಟ್ಕೊಂಡಿರೋರ್ ಮಗಳು. ಅದು ರೆಡ್ ಸ್ಯಾರಿ. ರೆಡಿನ ಫ್ರೀಸ್ ಮಾಡ್ಲಾ ಹಂಗಾದ್ರೆ? ಅಧ್ಯಕ್ಷರೇ, ವಾಟ್ ಯು ವೇಟಿಂಗ್ ಫಾರ್? ಫ್ರೀಸ್ ಮಾಡಿ, ಸರಿನಾ ತಪ್ಪ ಹೇಳಿ. ಟಾನಿಕ್ ಬಾಟ್ಲಿ ಕುಡಿಯೋ ಮುಂಚೆ ಅಲ್ಲಾಡ್ಸು, ಅಲ್ಲಾಡ್ಸು 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 ಅಲ್ಲಾಡ್ಸು, ಬಾಡಿನ ಹಿಂಕೆ ಮುಂಕೆ ಮ್ಯಾಲೆ ಕೆಳಗೆ ಅಲ್ಲಾಡ್ಸು, ಅಲ್ಲಾಡ್ಸು 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 ಅಲ್ಲಾಡ್ಸು. ನಾಳೆ ಈ ಫ್ಯಾಮಿಲಿ ಇಲ್ಲಿ ಬಂದು ನಿಂತಿದೆ. ಈ ಫ್ಯಾಮಿಲಿ ಇಷ್ಟೇ ಅಂತ ಅನ್ಕೋಬೇಡಿ, ಇದು ದೊಡ್ಡ ಫ್ಯಾಮಿಲಿ ಇದೆ. ಸಣ್ಣ ವೀರಯ್ಯ ಅವರ ಫ್ಯಾಮಿಲಿ ತುಮಕೂರಿನಿಂದ, ಹಾಗೂ ಈ ಕಡೆ ಇದೆ ವಿಜಯ್ ಅವರ ಫ್ಯಾಮಿಲಿ ಯಶವಂತಪುರದಿಂದ. ಬರ್ಲಿ, ಮುದ್ದಾದ ಫ್ಯಾಮಿಲಿಗೆ ಒಂದು ಜೋರು ಚಪ್ಪಾಳಪ್ಪ. ಸೂಪರ್. ಆಕ್ಚುಲಿ ಈ ಸುತ್ತು ಬಂದಾಗ ನಿಜಕ್ಕೂ ಒಂಥರ ಇಮೋಷನಲ್ ಆಗ್ಬಿಡ್ತೀವಿ. ಇದೆಲ್ಲ ಜಾಯಿಂಟ್ ಫ್ಯಾಮಿಲಿ, ಒಟ್ಟಿಗೆ ಇರ್ತಾರೆ. ಅದೆಲ್ಲ ನೋಡಿದಾಗ ನನಗೆ ನನ್ನ ಚಿಕ್ಕ ವಯಸ್ಸಿಂದೆಲ್ಲ ಅಪ್ಗ ಬಂದ್ಬಿಡುತ್ತೆ. ನಿಶ್ವಿಕ, ನೀವೇನಾದ್ರೂ ಶೇರ್ ಮಾಡಕ್ಕೆ ಇಷ್ಟಪಡ್ತೀರಾ ಜಾಯಿಂಟ್? ಆಕ್ಚುಲಿ ಐ ಆಮ್ ವೆರಿ ಜೆಲಸ್. ನಿಜ ಹೇಳ್ಬೇಕಂದ್ರೆ ನಂದು ವೆರಿ ನ್ಯೂಕ್ಲಿಯರ್ ಫ್ಯಾಮಿಲಿ. ನಾವು ಕಾಲೇಜ್ ಬಂದಿದ ತಕ್ಷಣ ಕಸಿನ್ಸ್ ಎಲ್ಲ ಬೇರೆ ಬೇರೆ ಜಾಗಕ್ಕೆ ಹೋಗ್ಬಿಟ್ವಿ. ಸೊ ನನಗೆ ಆಕ್ಚುಲಿ ಹೊಟ್ಟೆ ಉರಿತಾ ಇದೆ, ಬಿಕಾಸ್ ಇಟ್ಸ್ ಸೋ ನೈಸ್. ಇಷ್ಟು ಜನ ಒಟ್ಟಿಗೆ ಒಂದೇ ವೇದಿಕೆಲಿ ಒಂದು ಫ್ಯಾಮಿಲಿ ಆಗಿ ಬಂದಿರೋದು, ಐ ವಿಶ್ ಐ ವಾಸ್ ಪಾರ್ಟ್ ಆಫ್ ಇಟ್. ಬಟ್ ಯಾ, ನನ್ನ ಫ್ಯಾಮಿಲಿ ಇದೆ ದೊಡ್ಡದಾಗಿ, ಬಟ್ ವಿ ಡೋಂಟ್ ಸ್ಟೇ ಟುಗೆದರ್. ಆಕ್ಚುಲಿ ಇದನ್ನೇ ನಮ್ಮ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಅಂತ ನಾವು ಹೇಳ್ಕೊಳಕ್ ಇಷ್ಟಪಡ್ತೀವಿ. ಸೊ ಆದಷ್ಟು ಜಾಯಿಂಟ್ ಫ್ಯಾಮಿಲೀಸ್ನ ಎನ್ಕರೇಜ್ ಮಾಡಿ ಅಂತ ಹೇಳ್ತಾ ಈ ಮುದ್ದಾದ ಫ್ಯಾಮಿಲಿಗಳನ್ನ ಬೀಳ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಫ್ಯಾಮಿಲಿ ಮ್ಯಾಟ್ರ್ ಸುತ್ತಲ್ಲಿ ನೀವು ಒಟ್ಟಾರೆ ಗೆದ್ದಿರೋಂಥ ಮೊತ್ತ 250,000. ನಮ್ಮ ಕಾರ್ಯಕ್ರಮದ 3 ಸುತ್ತುಗಳು ಮುಗಿದ ನಂತರ ನಿಮ್ಮ ಹತ್ರ ಇರುವಂತ ಮೊತ್ತ 550,000. ಓಕೆ, ನಮ್ಮ ಕಾರ್ಯಕ್ರಮದ 4ನೇ ಸುತ್ತು ನಾವು ಶುರು ಮಾಡೋಣ. ಎಸ್, ನಮ್ಮ ಕಾರ್ಯಕ್ರಮದ 4ನೇ ಸುತ್ತು ಸೇಮ್ ಟು ಸೇಮ್ ಸುತ್ತು.
ಈ ಸುತ್ತಲ್ಲಿ ಮೂರು ಜನ ಮುದ್ದಾದ ಅವಳಿಗಳು ಇಲ್ಲಿ ಬಂದು ನಿಲ್ತಾರೆ. ನೀವು ಅವ್ರ ಹತ್ರ ಮಾತಾಡ್ಬೋದು, ಅವ್ರ ಹೆಸರು, ಎಷ್ಟನೇ ಕ್ಲಾಸು ಎಲ್ಲ ಕೇಳ್ಬೋದು, ಬೇಕಾದ್ರೆ ರೈಮ್ಸ್ ಹೇಳಿಸ್ಬೋದು. ಮಾತಾಡಿಸಿದ ನಂತರ ನೀವಿಬ್ರು ಈ ಕಡೆ ತಿರ್ಕೋಬೇಕು, ನಿಮ್ ಕಣ್ಣಿಗೆ ಕಪ್ಪು ಬಟ್ಟೆನ ಕಟ್ಟುತ್ತೀನಿ. ಅದಾದ ನಂತರ ಇಲ್ಲಿ ಒಂದು ಅವಳಿನ ಕಳಿಸಿ ಒಂದು ಜವಳಿನ ಕರೆಸ್ಕೊಂತೀನಿ, ಸೊ ಸ್ವಾಪ್ ಆಗುತ್ತೆ. ಕಣ್ಣಿನ ಬಟ್ಟೆ ತೆಗೆದು ನಾನು ಕೇಳುವಂತ ಕ್ವೆಶ್ಚನ್ ವೆರಿ ಸಿಂಪಲ್, ಸ್ವಾಪ್ ಆಗಿರೋ ಅವಳಿ ಯಾವ್ದು ಅಂತ. ಓಕೆ, ಒಂದು ಜಬರ್ದಸ್ತ್ ಚಪ್ಪಾಳೆ ಬರ್ಲಿ ಸೇಮ್ ಟು ಸೇಮ್ ಸುತ್ತೂರ್ಲಿ ಭಾಗವಹಿಸಿರುವಂತ ಅವಳಿಗಳಿಗೆ. ಈಗ ಮುಖ್ಯ ವಿಷಯಕ್ಕೆ ಬರ್ತೀನಿ. 5.5 ಲಕ್ಷ ಅಲ್ಲಿದೆ, 4.5 ಲಕ್ಷ ಇಲ್ಲಿದೆ. ನಾನು 4.5 ಲಕ್ಷ ಬಿಡ್ ಮಾಡಕ್ ರೆಡಿ ಇದೀನಿ. ನೀವು ಆ ಕಡೆಯಿಂದ 4.5 ಲಕ್ಷ ಬಿಡ್ ಮಾಡಿದ್ರೆ, ಸರಿಯಾಗಿ ಉತ್ತರ ಕೊಟ್ರೆ ನೀವು ಗೆಲ್ಬಹುದು 9 ಲಕ್ಷ. ಅಕಸ್ಮಾತ್ ಸೋತ್ರೆ ಎಲ್ಲದೂ ನನ್ ಕಡೆ ವಾಪಸ್ ಹಿಂಗ್ ಬರತ್ತೆ. ಸೊ ಬಿಡಿಂಗ್ ಅಮೌಂಟ್ ಎಷ್ಟು ಅಂತ ನೀವ್ ಹೇಳಿ, ನೀವ್ ಹೇಳಿದ್ಮೇಲೆ ನಾನು ಈ ಕಡೆಯಿಂದ ಸೇಮ್ ಅಮೌಂಟ್ ನ ಇಡ್ತೀನಿ. ಹೇಳಿ. 1 ಲಕ್ಷ. ಸೊ ಗೆದ್ರೆ 2 ಲಕ್ಷ ಬರುತ್ತೆ. ಓಕೆ, 1 ಲಕ್ಷ. ನೀವು 1 ಲಕ್ಷ ಬಿಡ್ ಮಾಡ್ತಿದ್ದೀರಾ, ಈ ಕಡೆಯಿಂದ ನಾನು 1 ಲಕ್ಷ ಬಿಡ್ ಮಾಡ್ತಾ ಇದ್ದೀನಿ. ಸೊ ಈ ಸುತ್ತಲ್ಲಿ ನೀವ್ ಗೆದ್ರೆ ನಿಮ್ಗೆ ಸಿಗುತ್ತೆ 2 ಲಕ್ಷ ರೂಪಾಯಿ. ಓಕೆನಾ? ಅವಳಿ ಇವಾಗ ನಿಮ್ಮವರೇ. ನಿಮ್ಮ ಹೆಸರನ್ನು ಹೇಳಿ. ಹರ್ಷಿತಾ. ಫೇವರೇಟ್ ಹಾಡು ಯಾವ್ದಾದ್ರು ಒಂದು ಹಾಡ್ತೀರಾ? ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನಿನ್ನ ನನ್ನ ಹೃದಯದಲ್ಲಿ. ನಿಮ್ಮ ಹೈಟ್ ಎಷ್ಟು? 5'1". ಓಕೆ. ನಿಮ್ಮ ಫೇವರೇಟ್ ಕಲರ್? ಪಿಂಕ್. ಫೇವರೇಟ್ ಹೀರೋ? ಪ್ರಜ್ವಲ್ ದೇವರಾಜ್. ಹಾಯ್. ಹಾಯ್. ನಿಮ್ಮ ಹೆಸರು? ಐಶ್ವರ್ಯ. ಅಯ್ಯೋ, ಇವರಿಬ್ರು ವಾಯ್ಸ್ ಅಲ್ಲೇ ಕನ್ಫ್ಯೂಷನ್. ಇಲ್ಲಿ ಇವ್ರ ಟ್ವಿನ್ ವಾಯ್ಸ್ ಹೆಂಗ್ ಕಂಡಿಡಿಯತ್ತೆ? ಈಗ ಇವ್ರ ಹತ್ರ ಹಾಡೇಳಿಸ್ತೀರಾ? ಯಾ, ಡೆಫಿನೆಟ್ಲಿ. ನಿಮಗೆ ಹಾಡು ಬರುತ್ತಾ? ಸಾಂಗ್. ನಗುವ ನಯನ ಮಧುರ ಮೌನ. ಸಿಂಗಿಂಗ್ ಕಾಂಪಿಟೇಷನ್ ಕಂಟೆಸ್ಟೆಂಟ್ಸ್ ನಾ ಕರ್ಕೊಂಡ್ಬಂದಿದ್ದೆ. ಪರಿಮಾತೆಗೆ. ನಿಮ್ಮ ಫೇವರೇಟ್ ಹೀರೋ? ಕಿಚ್ಚ ಸುದೀಪ್. ಓಕೆ, ಚಲೋ ನೆಕ್ಸ್ಟ್. ಯಾ. ಹಾಯ್. ಹಲೋ. ಹೆಸರೇಳು ಮಗ. ಲಕ್ಷ್ಮಣ. ಫೇವರೇಟ್ ಹೀರೋ ಯಾರು? ಅರ್ಸನ್. ಏನ್ ಕೆಲಸ ಮಾಡ್ತೀರಾ? ವ್ಯವಸಾಯ. ಯಾವ ಊರು ಮಗ ನಿಂದು? ಹುಣಸೂರು. ವಿ ಆರ್ ನೇಲಿಂಗ್ ದಿಸ್ ರೌಂಡ್. ವಾಹ್, ಫುಲ್ ಸ್ಟ್ರಾಂಗ್ ಆಗಿದ್ದೀರಲ್ಲ. ಇನ್ನೊಂದು ಸ್ವಲ್ಪ ಜಾಸ್ತಿ ಬಿಟ್ ಮಾಡ್ಬೇಕಿತ್ತು, ತಪ್ಪು ಮಾಡಿದ್ರೆ ಕೆಟ್ಟದಲ್ಲಿ ಬುದ್ಧಿ ಬರೋದು. ಓಕೆ, ಈಗ ಆ ಕಡೆ ತಿರ್ಕೊಳ್ಳಿ ಪ್ಲೀಸ್, ಈ ಕಡೆ ವಾಸ್ತು ಸರಿ ಇಲ್ಲ ಇವಾಗ. ಓಕೆ, ಕಣ್ಣಿಗೆ ಹಾಕೋ ಬಟ್ಟೆ ತಗೊಂಬನ್ರಪ್ಪ. Thank you. Yes. ಈಗ ತಿರುಗಿ ನೋಡಿ ಪ್ರಪಂಚ ಎಷ್ಟು ಚೆನ್ನಾಗಿದೆ ಅನ್ನೋದು ನಿಮಗೆ ಗೊತ್ತಾಗಲಿ. ಸ್ವಾಪ್ ಮಾಡಿಲ್ಲ. ಓಕೆ, ಸ್ವಾಪ್ ಮಾಡಿದ್ದಾರೆ. ಮಾಡಿದ್ದಾರೆ. ಯಾ 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 ಈಗಲೂ ಅಲ್ಲಿ ಹೋಗ್ಬೋದಲ್ಲ, ಗೆರೆ ದಾಟಂಗಿಲ್ಲ. ಏನಪ್ಪ ಲಕ್ಷ್ಮಣ? But you know, even she was wearing the same finger ring. I know. You know? ಹಾಡು ಹಾಡ್ತೀರಾ? ಹಾಡಿ ಹಾಡಿ. ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ. ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ. ಬಟ್ ನಿಮ್ಮ ತಂಗಿ ಲಿರಿಕ್ಸ್ ಮರ್ತಿದ್ರು. ಅಷ್ಟೊತ್ತಿಂದ ನಿಂತ್ರೆ ಜ್ಞಾಪಕ ಇಲ್ದಿರ ಇರುತ್ತಾ? ಜ್ಞಾಪಕ ಮಾಡ್ಕೊಂಡಿರ್ತಾರೆ. ಕರೆಕ್ಟ್. ಇಬ್ರು ಸಿಸ್ಟರ್ಸ್ ತುಂಬಾ ಚೆನ್ನಾಗಿ ಆಡ್ತಾರೆ. ಹೌದಾ? ಹೌದಾ. ಅದೇ ಸಿಸ್ಟರ್ ಅವಾಗಿಂದ ನಿಂತಿದ್ದಾರೆ. ನೀವು ಯಾವಾಗಿದ್ರು ಚೆನ್ನಾಗಿ ಆಡ್ತಾರೆ ನೋಡಿದ್ರೆ. ಓಕೆ, ಅವ್ರ ಪ್ರಕಾರನೇ ನೀವು ತುಂಬಾ ಚೆನ್ನಾಗಿ ಆಡಿದ್ರಿ. ಓಕೆ, ಐಶ್ವರ್ಯ. ಓಕೆ, ಹಾಡಿ. ಯಾವ ಸಾಂಗ್? ಮನಸ್ಸೇ ಮನಸ್ಸೇ ಥ್ಯಾಂಕ್ ಯು. ಮನಸ್ಸೇ ಮನಸ್ಸೇ ಥ್ಯಾಂಕ್ ಯು. ನಿನಗೂ ಮನಸ್ಸಾಯಿತೇ. ಇಷ್ಟೊತ್ತು ಆಕ್ಚುಲಿ ನಾವು ಎಂಟರ್ಟೈನ್ಮೆಂಟ್ ತಗೊಂಡಿದ್ದು ಇವ್ರ ಫಸ್ಟ್ ಆನ್ಸರ್ ಗೊತ್ತಿದೆ.
ನೋಡಿ ಇಲ್ಲಿವರೆಗೂ ಗೆದ್ಕೊಂಡ್ ಬಂದಿದ್ದೀರಾ, ಲಾಸ್ಟ್ ಅಲ್ಲಿ ಸೋತ್ ಬಿಟ್ರೆ ನನಗೆ ಯಾಕೋ ಬೇಜಾರ ಆಗ್ಬಿಡುತ್ತೆ. ಅವಕಾಶ ಇದೆಯಾ ಚೇಂಜ್ ಮಾಡೋದಕ್ಕೆ? ಇದೆ ಇದೆ, ಬಟ್ ನಾವು ಮಾಡಲ್ಲ. ಅಧ್ಯಕ್ಷರೇ ಕ್ಲೈಮ್ಯಾಕ್ಸ್ ಅಲ್ಲಿ ಅಂತ ಚೋಕ್ ಕೊಟ್ರು ನೋಡಿ, ವೆರಿ ನೈಸ್. ಪಕ್ಕನ ಪ್ಲೀಸ್ ಮಾಡ. ಅಧ್ಯಕ್ಷರೇ ನನ್ ಮುಖಕ್ಕೆ ಮಂಗಳಾರತಿ ಮಾಡಿಸ್ಕೊಂಡ್ ಮಾಡಿಸ್ಕೊಂಡ್ ಸಾಕಾಗಿದೆ, ಹೇಳಿ ಇದು ಸರಿನಾ ತಪ್ಪ ಅಂತ. ಡಯಾಬಿಟಿಸ್, ಆರ್ಥರೈಟಿಸ್, ಪಿಸಿಒಡಿ, ಸೋರಿಯಾಸಿಸ್ ಮತ್ತು ಇನ್ನಿತರ ಸಮಸ್ಯೆಗಳಿಗೆ ರಾಮಬಾಣ. ಅಮೃತ್ ನೋನಿ ಪ್ರತಿ ಹನಿಯಲ್ಲೂ ಇದೆ ಆರೋಗ್ಯದ ಅನುಭವ. ಇವ್ರ ಕಡೆ ನಿಮ್ಮೆಲ್ಲರಿಗೂ ಸಿಗ್ತಾ ಇದೆ ಒಂದು ಸಣ್ಣ ಗಿಫ್ಟ್. ಜೆಂಟಲ್ಮನ್ ಸಿನಿಮಾದಿಂದ ಬಂದ್ರೆ ಜೆಂಟಲ್ಮನ್ ಹಾಗೂ ಡಯಟಿಷಿಯನ್ ಗೆದ್ಕೊಂಡು ಹೋಗ್ತಾ ಇದಾರೆ 650,000 ರೂಪಾಯಿ. ಇಷ್ಟೇ ಭರ್ಜರಿಯಾಗಿ ನಿಮ್ ಸಿನಿಮಾ ಕೂಡ ಓಡ್ತಾ ಇದೆ. ಈಗ ಇನ್ನೊಬ್ರನ್ನ ನಾನು ಸ್ಟೇಜ್ ಮೇಲೆ ಕರೆಸ್ತೀನಿ, ಅವರು ಕ್ಯಾಪ್ಟನ್ ಆಫ್ ದ ಶಿಪ್. ಬರ್ಲಿ ಜಬರ್ದಸ್ತ್ ಚಪ್ಪಾಳೆ ಜೆಂಟಲ್ಮನ್ ಚಿತ್ರದ ನಿರ್ದೇಶಕರಾದಂತ ಜಡೇಶ್ ಕುಮಾರ್ ಅವ್ರಿಗೆ. ನಮ್ಮ ಡೈನಾಮಿಕ್ ಪ್ರಿನ್ಸ್ ಜೊತೆ ಕೆಲಸ ಮಾಡಿದ ಹೇಗಿತ್ತು ಸರ್ ಎಕ್ಸ್ಪೀರಿಯನ್ಸ್? ಪ್ರಜ್ವಲ್ ಸರ್ ನಾನು ತುಂಬಾ ಸರಿ ಹೇಳಿದ್ದೀನಿ, ಅವ್ರಿಗೆ ಇನ್ನೊಂದು ಹೆಸರಿಂದ ಏನಾದ್ರೂ ಇದ್ ಮಾಡ್ಬೇಕಂದ್ರೆ ತಾಳ್ಮೆ. ಅವ್ರು ಅಷ್ಟು ತಾಳ್ಮೆಯಿಂದ ನನಗೆ ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೆ ನಾನು ಈ ತರದ ಒಂದು ಸಿನಿಮಾ ಮಾಡಕ್ ಆಗ್ತಿರಲಿಲ್ಲ, ಮತ್ತೆ ಜನಗಳಿಗೆ ಇಷ್ಟ ಇಷ್ಟ ಆಗ್ತಿರ್ಲಿಲ್ಲ. ಏನು ಈ ಸಿನಿಮಾ ಇಷ್ಟೊಂದು ಇಷ್ಟ ಆಗಕ್ಕೆ ಪ್ರಜ್ವಲ್ ಸರ್ ಕಾರಣ, ಮತ್ತೆ ನಮ್ಮ ಪ್ರೊಡ್ಯೂಸರ್ ಗುರುದೇಶಪಾಂಡೆ ಸರ್, ನಾನು ಅವ್ರ ಜೊತೆನೆ ಕೆಲಸ ಮಾಡಿದ್ದೆ ರಾಜವಿಲಿಯಲ್ಲಿ. ಸೊ ಅವ್ರಿಗೂ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ನಾನು. I am Bharat. I am suffering from sleeping beauty syndrome. ನಾನು ದಿನದಲ್ಲಿ 18 ಗಂಟೆ ಮಲ್ಗೆ ಇರ್ತೀನಿ, ಉಳಿದ 6 ಗಂಟೆಯಲ್ಲಿ ಮೆನ್ ಫಾರ್ ವಿಮೆನ್ ಏಕ್ ಟ್ರಾಫಿಕಿಂಗ್ ಮಾಡೋರು ಈ ಡ್ರಗ್ನ ಬಳಸ್ತಾರೆ. ಈ ಸ್ಟಿಕ್ಕರ್ ನಿಮ್ಮ ಅಣ್ಣನ ಶರ್ಟ್ ಮೇಲೆ ಯಾಕೆ ಬಂತು? ಆ ಎಕ್ಸೆಲ್ಸ್ ಮಾಫಿಯಾಗೆ ಏನಾದರೂ ಲಿಂಕ್ ಇರ್ಬೋದು. ನಾನೊಂದ್ಸಲ ಸತ್ತಿದ್ದೀನಿ, ಇನ್ನೊಂದ್ಸಲ ಸಾಯಲ್ಲ. ಇಷ್ಟಪಡ್ತೀನಿ ನಿಮ್ಮ ಅಭಿಮಾನಿಗಳಿಗೆ. ಸಿನಿಮಾ ಬಂದಿದೆ, ಜನ ಅದ್ಭುತವಾಗಿ ಅದನ್ನ ಸ್ವೀಕಾರ ಮಾಡಿದ್ದಾರೆ. ಸೊ ನಿಮ್ಮೆಲ್ರಿಗೂ ದೊಡ್ಡ ಥ್ಯಾಂಕ್ಸ್. ಇನ್ನೂ ಹೆಚ್ಚು ಕಷ್ಟಪಡ್ತೀನಿ, ಇನ್ನೂ ಹೆಚ್ಚು ಒಳ್ಳೆ ಸಿನಿಮಾಗಳು ಕೂಡ ಪ್ರಯತ್ನ ಮಾಡ್ತಾನೆ ಇರ್ತೀನಿ. ಇಶ್ವಿಕ ನೀವೇನು ಹೇಳಕ್ ಇಷ್ಟಪಡ್ತೀರಿ ನಿಮ್ಮ ಅಭಿಮಾನಿಗಳಿಗೆ? ಐ ಆಮ್ ರಿಯಲಿ ರಿಯಲಿ ಗ್ರೇಟ್ಫುಲ್. ಐ ಥಿಂಕ್ ಇಷ್ಟು ಒಳ್ಳೆ ಸಿನಿಮಾ ನನಗೆ ಈ ವರ್ಷದ ಮೊದಲನೇ ಸಿನಿಮಾ ಆಗಿರೋದು ನನಗೆ ತುಂಬಾನೇ ಹೆಮ್ಮೆ ಅನಿಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಮತ್ತೊಮ್ಮೆ ಜಬರ್ದಸ್ತ್ ಚಪ್ಪಾಳೆ ಬರಲಿ ಜೆಂಟಲ್ಮನ್ ತಂಡಕ್ಕೆ. ವೀಕ್ಷಕರೇ, ಇಂಥ ಮುದ್ದಾದ ಸೆಲೆಬ್ರಿಟೀಸ್ಗಳ ಥರಾನೇ ಮತ್ತೊಂದಷ್ಟು ಸೆಲೆಬ್ರಿಟೀಸ್ನ ಕರ್ಕೊಂಡು ಮುಂದಿನ ಎಪಿಸೋಡಲ್ಲಿ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ನೀವು ನೋಡ್ತಾರೆ ಇದು ಜೀನ್ಸ್ ಕಪರ್ಡ್ ಬೈ ಸ್ವಸ್ತಿಕ್ಸ್ ಗುಲಾಬ್ ಜಾಮೂನ್ ಸ್ಪೆಷಲ್ ಪಾರ್ಲರ್ ಕೈರನ್ ಮ್ಯಾಟ್ರೆಸಸ್ ಅಂಡ್ ISISI ಪ್ರಾಡಕ್ಟ್ ಉದಯಂ ವರ್ಣ ಫ್ಯಾನ್ಸಿ ಬಾರ್ಡರ್ ಧೋತಿಸ್ ಅಂಡ್ ಶರ್ಟ್ ಅಮೃತ್ ನೋನಿ ಪ್ರತಿ ಹನಿಯಲ್ಲೂ ಆರೋಗ್ಯದ ಅನುಭವ ಮತ್ತು SSVM ಇನ್ಸ್ಟಿಟ್ಯೂಷನ್ ಬೈ ಶುಭರಾತ್ರಿ.